ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ವಾಲ್ಮೀಕಿ ಹಗರಣದ ಫೈಟ್ ಎರಡನೇ ದಿನದ ಕಲಾಪದಲ್ಲೂ ಕೂಡ ಮುಂದುವರೆದಿದೆ. ಈ ಬಾರಿಯ ಆಡಳಿತ ಸರ್ಕಾರದ ಆಡಳಿತದಲ್ಲಿ ಆಗಿರುವಂತಹ ಎರಡು ಪ್ರಕರಣಗಳು ಅಂತ ಹೇಳಿದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಎರಡನೇದಾಗಿ ಮುಡಾ ಹಗರಣ, ಎರಡೂ ಕೂಡ ಬಿಜೆಪಿಗೆ ಬಹುದೊಡ್ಡ ಅಸ್ತ್ರವಾಗಿದೆ. ಅಸ್ತ್ರವನ್ನು ಕಲಾಪದಲ್ಲಿ ಪ್ರಯೋಗ ಕೂಡ ಮಾಡ್ತಿದ್ದಾರೆ. ಇದು ಹೇಗಾಗಿದೆ ಅಂದರೆ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವಿನ ವಾಕ್ಸಮರಕ್ಕೆ ಕಾರಣ ಆಗಿದೆ. ಬಿಜೆಪಿ ಅಂದ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳ್ತಿದ್ದಾರೆ. ರಾಜೀನಾಮೆ ಕೊಟ್ಬಿಟ್ರೆ ಸಮಸ್ಯೆ ಸಾರ್ಟ್ ಔಟ್ ಆಗಿಬಿಡತ್ತಾ? ಪರ್ಯಾಯ ಮಾರ್ಗ ಏನು? ನಿಷ್ಪಕ್ಷಪಾತವಾದಂಥ ತನಿಖೆ ಅನ್ನೋದು ಯಾವಾಗಬೇಕು ಹಾಗಾಗಬೇಕು, ಎಲ್ಲದರ ಬಗ್ಗೆ ಕೂಲಂಕುಷವಾಗಿ ಇವತ್ತಿನ ಜಿ ಸಂವಾದದಲ್ಲಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಎರಡನೇ ದಿನದ ಕಲಾಪದಲ್ಲೂ ಕೂಡ ವಿಧಾನಸಭೆ ಮತ್ತು ಪರಿಷತ್, ವಾಲ್ಮೀಕಿ ವಾರೆ ಮುಂದುವರೆದಿತ್ತು. ಆಡಳಿತ ಪಕ್ಷವನ್ನು ಕಟ್ಟಿ ಹಾಕುವುದಕ್ಕೆ ಈಗಾಗಲೇ ಸಭೆಯ ಮೇಲೆ ಸಭೆಯನ್ನು ಮಾಡಿ ಬಿಜೆಪಿ ತನ್ನದೇ ಆದಂಥ ತಂತ್ರವನ್ನು ಹೂಡಿದ್ರು ಕೂಡ ಅಲ್ಲಲ್ಲಿ ಕೇಳಿ ಬರ್ತಿರುವಂತಹ ಬಿಜೆಪಿ ನಾಯಕರ ಮಾತು ಅಂತ ಹೇಳಿದ್ರೆ ನಾವೇನೋ ಹೊಸದಾಗಿ ವಿಚಾರವನ್ನು ಎತ್ಕೊಳ್ಬೇಕಾಗಿಲ್ಲ. ಕರ್ನಾಟಕ ಕಾಂಗ್ರೆಸ್ಸೇ ಆಡಳಿತ ಮಾಡುವ ಸಂದರ್ಭದಲ್ಲಿ ಎರಡು ಅಕ್ರಮವನ್ನು ಎಸಗಿದೆ, ಇದಿಷ್ಟು ಸಾಕು ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಅಂತ. ಹಾಗೆಯೇ ಸತತ ಎರಡನೇ ದಿನವೂ ಕೂಡ ಭಾರೀ ಚರ್ಚೆ, ಕೋಲಾಹಲ ಅನ್ನೋದು ಮುಂದುವರೆದಿದೆ. ಸಿಎಂ ರಾಜೀನಾಮೆಗೆ ಸಿದ್ದರಾಮಯ್ಯನವರೇ ಸ್ವತಃ ನೈತಿಕ ಹೊಡೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಹೇಳಿ ಬಿಜೆಪಿ ಶಾಸಕರು ಆಗ್ರಹಿಸ್ತಾ ಇದ್ದಾರೆ, ಬಿಗಿಪೊಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಇನ್ನು ಪರಿಷತ್ ವಿಚಾರಕ್ಕೆ ಬರೋದಾದರೆ ಸಿ ಟಿ ರವಿ ರೋಷಾವೇಶದಿಂದ ಮಾತಾಡ್ತಾ ಇದ್ದರು. ಆ ಸಂದರ್ಭದಲ್ಲಿ ಸಿ ಟಿ ರವಿ ಅಲ್ಲ ಲೂಟಿ ರವಿ ಅನ್ನುವಂಥ ಮಾತು ಕೂಡ ಕೇಳಬಂತು. ಅದೇನೇ ಇದ್ದರೂ ಕೂಡ ಪ್ರಸ್ತುತ ಈ ಬಾರಿಯ ಕಲಾಪ ಜ್ವಲಂತ ಸಮಸ್ಯೆಗಳ ಕುರಿತಂತೆಯೇ ಚರ್ಚೆ ಆಗ್ತಿದೆಯಲ್ಲ ಅನ್ನೋದೇ ಸಮಾಧಾನಕರ. ರೈಟ್, ಈ ಕುರಿತಂತೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಏನು ಮಾತನಾಡಿದ್ರು, ಬಿ ವೈ ವಿಜಯೇಂದ್ರ ಏನು ಮಾತನಾಡಿದ್ದಾರೆ, ಇನ್ನು ರಾಜ್ಯದ ಬಹುತೇಕ ನಾಯಕರು ಈ ಕಲಾಪದಲ್ಲಿ ಹಗರಣಗಳ ಕುರಿತಂತೆ ಏನು ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಇವತ್ತು ಚಂದ್ರಶೇಖರ್ ಅಂತ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಒಂದು ಕಡೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಅದು ಚಂದ್ರಶೇಖರ್ ಅಂತಕ್ಕಂಥ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಒಂದು ಕಡೆ ಮುಖ್ಯಮಂತ್ರಿಗಳು ಇವತ್ತು ಯಾಕೆಂದ್ರೆ ಇಷ್ಟೆಲ್ಲ ಯಾಕೆ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾವಾಗ ಮುಖ್ಯಮಂತ್ರಿಗಳು ಈ ಒಂದು ಹಗರಣದಲ್ಲಿ ಸಚಿವರು ಯಾರು ಕೂಡ ಪಾತ್ರ ಇಲ್ಲ, ಕೇವಲ ಅಧಿಕಾರಿಗಳು ಮಾತ್ರ ಇದರಲ್ಲಿ ಅದರ ಅವರು ಭಾಗ ಇದೆ, ಶಾಸಕರು ಸಚಿವರು ಯಾರ್ದು ಕೂಡ ಪಾತ್ರ ಇಲ್ಲ ಅನ್ನುವ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಜನತೆ ಮುಂದೆ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದರು. ಫೆಬ್ರವರಿಯಲ್ಲೇ ತೆಗೆದುಕೊಂಡಂತ ನಾನು ಇದನ್ನು ಯಾಕೆ ಹೇಳಕ್ ಹೊರಟಿದ್ದೀನಿ ಅಂದರೆ, ಪ್ರೀ ಪ್ಲಾನ್ಡ್ ಅನ್ನೋದನ್ನು ಸಾಕ್ಷೀಕರಿಸುವ ದಾಖಲೆಗಳು, ಈ ಹಗರಣ ಪೂರ್ವ ಯೋಜಿತ ಅನ್ನೋದನ್ನು ಸಾಕ್ಷೀಕರಿಸ್ತಕ್ಕಂಥ ದಾಖಲೆಗಳು ಇಲ್ಲಿದ್ದಾವೆ. ಇನ್ನು 44.5 crore rupees 44.50 lakh rupees 9 ಅನಧಿಕೃತ ಖಾತೆಗಳಿಗೆ ಅದೇ ದಿನ ವರ್ಗಾವಣೆ ಮಾಡ್ತಾರೆ. ವರ್ಗಾವಣೆಗೆ ಸೂಚನೆ ಕೊಡೋರು ಯಾರು ಅಂದರೆ, ಯಾರನ್ನ ಇವರು ನಕಲಿ ದಾಖಲೆಗಳನ್ನು ಕೊಟ್ಟು ಸಾಯಿ ತೇಜ ಅನ್ನೋನ್ನ ಶಿವಕುಮಾರನ ಹೆಸರಿನಲ್ಲಿ ನಕಲಿ ಐ ಡಿ ಕಾರ್ಡ್ ಕೊಟ್ಟು ಇವನೇ ವ್ಯವಸ್ಥಾ ಇವನೇ ಅಕೌಂಟೆಂಟ್ ಅಂಥೇಳಿ ಕ್ರಿಯೇಟ್ ಮಾಡಿರ್ತಾರಲ್ಲ, ಅವನಿದೆಲ್ಲ ಟ್ರಾನ್ಸ್ಫರಿಗೆ ಸೈನ್ ಹಾಕೋದು. ಈಗ ನೀವು ನಿಮ್ಮ ಹೆಸರಿನಲ್ಲಿ ಬ್ಯಾಂಕ್ ಖಾತೆ ತೆರೆದು ನೀವು RTGS ಫಾರಮಿಗೆ ಸೈನ್ ಹಾಕಿ, ಚೆಕ್ಬುಕ್ಕಿಗೆ ಸೈನ್ ಹಾಕಿ, ಚೆಕ್ ಲೀಫಿಗೆ ಸೈನ್ ಹಾಕ್ಕೊಟ್ರೆ ಬ್ಯಾಂಕ್ನವರು RTGS ಮಾಡ್ತಾರೆ. ನೀವು ನನ್ನ ಹೆಸರಿಗೆ RTGS ಮಾಡಿದ್ರೆ ನನ್ನ ಹೆಸರಿಗೆ RTGS ಮಾಡ್ತಾರೆ, ನೀವು ವೆಂಕಟೇಶ್ ಅವ್ರ ಹೆಸರಿಗೆ RTGS ಮಾಡಿ ಅಂದ್ರೆ ವೆಂಕಟೇಶ್ ಅವ್ರ ಹೆಸರಿಗೆ RTGS ಮಾಡ್ತಾರೆ. ಬ್ಯಾಂಕ್ನವ್ರದ್ದೇನು RTGS ಮಾಡೋದಷ್ಟೇ, ಅವ್ರ ಪೋಸ್ಟ್ಮ್ಯಾನ್ ಕೆಲಸ ಅಷ್ಟೇ. ಇಷ್ಟಾದ್ಮೇಲೂ ನಾನು ಅವ್ರನ್ನ ಸಮರ್ಥನೆ ಮಾಡಲ್ಲ, ತನಿಖೆ ನಡೆಸಿ ಅವ್ರು ತಪ್ಪಿದ್ರೆ ಅವರಿಗೂ ಶಿಕ್ಷೆ ಆಗಲಿ, ತಪ್ಪು ಮಾಡಿದವ್ರು ಯಾರು ಇರ್ತಾರೆ ಅವ್ರಿಗೆ ಶಿಕ್ಷೆ ಆಗಲಿ. ಮಾನ್ಯ ಅಧ್ಯಕ್ಷರೇ, ನಾವು ಶುರುವಿನಲ್ಲೇ ಹೇಳಿದೋ ಅಡ್ಜಮೆಂಟ್ ಮೋಷನ್ ತಗೊಳ್ಬೇಕಾದ್ರೆ ಇದನ್ನು ನಾವು ಏನು ಹೇಳಿದು ಅಂತ ಹೇಳಿದರೆ, ಇಲ್ಲಿ ಯಾವುದೇ ಕಮಿಷನ್ ಆಗಿರಬೇಕಾದ್ರೆ, ಟ್ರಾನ್ಸ್ಫರ್ ಮುಂದೆ ಇನ್ವೆಸ್ಟಿಗೇಷನ್ ಆಗಬೇಕಾದ್ರೆ ಅಥವಾ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮುಂದೆ ಇನ್ವೆಸ್ಟಿಗೇಷನ್ ಆದರೆ ಇದು ತಗೊಳಕ್ಕೆ ಬರೋದಿಲ್ಲ ಅಂಥೇಳಿ ನಾವು ಶುರುವಿನಲ್ಲೇ ಹೇಳಿದ್ವು. ಈಗ ಏನಾಗ್ತಾ ಇದೆ ಅಂತೇಳಿದರೆ, ಸಚಿವರು ಇನ್ವಾಲ್ವ್ ಆಗಿದ್ದಾರೆ, ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ, ಇಂಥವರೇ ದುಡ್ಡು ತಗೊಂಡಿದ್ದಾರೆ, ಇಂಥವರೇ ಮಾಡಿದ್ದಾರೆ ಅಂತ ನಿರ್ದಿಷ್ಟವಾಗಿ ಈಗ ನಾವು ಯಾರು ಏನು ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ
ಮೂರು ಏಜೆನ್ಸಿಗಳು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾವೆ ಮಾನ್ಯ ಸಭಾಪತಿಗಳೇ. ಮೂರು ಏಜೆನ್ಸಿ, ಒಂದು ಸಿ ಬಿ ಐ ನಮಗೇನು ಕೇಳಲಿಲ್ಲ, ಸಿ ಬಿ ಐನವರು ಅಲ್ಲಿ ಬ್ಯಾಂಕ್ನವರು ಕಂಪ್ಲೇಂಟ್ ಕೊಟ್ಟರು ಅಂತೇಳಿ ಅವರು ಸಿ ಬಿ ಐನವರು ಇನ್ವೆಸ್ಟಿಗೇಷನ್ಗೆ ತೊಗೊಂಡಿದ್ದಾರೆ. ಅವರು ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ, ಯಾಕೆಂದರೆ ಯಾವಾಗಲೂ ನೋಡಿದ್ರೆ ತಾವು ಸಿ ಬಿ ಐ ಕೊಡಿ, ಸಿ ಬಿ ಐ ಕೊಡಿ, ಸಿ ಬಿ ಐ ಕೊಡಿ ಅಂತ ಹೇಳ್ತಿರ್ತೀವಿ. ಈಗ ಸಿ ಬಿ ಐನವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಎರಡನೇದು ಇ ಡಿನವರು, ಅವರು ಇನ್ವಾಲ್ವ್ ಆಗಿದ್ದಾರೆ. ಇ ಡಿಯನ್ನವರು ಏನು ಯಾರನ್ನು ಕೇಳಲಿಲ್ಲ, ಕೇಳಬೇಕು ಅಂತಲೂ ಏನಿಲ್ಲ, ಅವ್ರಿಗೆ ಆದಂಥ ಅಧಿಕಾರ ಇದೆ, ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ನಾವು ಎಸ್ ಐ ಟಿ ಮಾಡಿದ್ದೀವಿ. ಈ ಹಗರಣ ಅಂತ ಹೇಳ್ಕೊಂಡು ಗೊತ್ತಾದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಸಿ ಬಿ ಐ ಸಿ ಐ ಡಿ ಕೊಡಿ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಅಂತೇಳಿ ಎಸ್ ಐ ಟಿ ಮಾಡಿದ್ದೇವೆ. ಎಸ್ ಐ ಟಿನವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಾವು ಯಾರಿಗೆ ಯಾರಿಗೆ ಹೇಳಬೇಕು? ಸಚಿವರು ಮಾಡಿದ್ದಾರೆ, ಚೇರ್ಮನ್ ಮಾಡಿದ್ದಾರೆ, ಅಧಿಕಾರಿಗಳು ಮಾಡಿದ್ದಾರೆ. ಹೌ ಕ್ಯಾನ್ ವಿ ತನಿಖಾ ಸಂಸ್ಥೆಗಳೇನು ತನಿಖೆಯನ್ನು ಮಾಡ್ತಾ ಇದ್ದಾವೆ, ಆದರೆ ಇಲ್ಲಿ ಸದನದಲ್ಲಿ ಬಹಳ ಮುಖ್ಯವಾಗಿ ನೈತಿಕ ಹೊಣೆಯ ಕುರಿತಂತೆ ಜವಾಬ್ದಾರಿಯ ಬಗ್ಗೆ ಪ್ರತಿಪಕ್ಷ ಇಲ್ಲಿ ಪ್ರಶ್ನೆ ಮಾಡ್ತಾ ಇದೆ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಎ ಪಿ ವಕ್ತಾರರಾಗಿರುವಂತಹ ಶಿವಾನಂದ ರೆಡ್ಡಿ ಅವರಿದ್ದಾರೆ, ನಮಸ್ಕಾರ. ಇನ್ನು ಬಿ ಜೆ ಪಿ ವಕ್ತಾರರಾಗಿರುವಂತಹ ಗೋವಿಂದರಾಜು ಅವರಿದ್ದಾರೆ, ನಮಸ್ಕಾರ. ಜೆ ಡಿ ಎಸ್ ವಕ್ತಾರರಾಗಿರುವಂತಹ ರವಿಚಂದ್ರೇಗೌಡರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ, ನಮಸ್ಕಾರ ರವಿಚಂದ್ರೇಗೌಡರಿಗೆ. ಮಾತಾಡ್ತೀನಿ, ಹಂಗೆ ಸಂಪರ್ಕದಲ್ಲಿರಿ ರವಿಚಂದ್ರೇಗೌಡ್ರೆ. ಇನ್ನು ರಾಜಕೀಯರಾಗಿರುವಂತಹ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರಿದ್ದಾರೆ, ನಮಸ್ಕಾರ. ನಮಸ್ಕಾರ. ರೈಟ್, ರಾಜ್ಯದಲ್ಲಿ ಎರಡು ಹಗರಣಗಳ ಚರ್ಚೆ ಆಗ್ತಾ ಇದೆ, ಸದನದಲ್ಲಿ ಪ್ರತಿಪಕ್ಷ ಇದನ್ನು ಅಸ್ತ್ರವಾಗಿ ಪ್ರಯೋಗ ಮಾಡ್ತಾ ಇದೆ. ನಾನು ಬಿ ಜೆ ಪಿ ವಕ್ತಾರರಿಂದ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ. ನೈತಿಕ ಹೊಣೆ ಬಗ್ಗೆ ಮಾತಾಡ್ತಾ ಇದ್ದೀರಿ ಗೋವಿಂದರಾಜು ಅವರೇ. ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಬಿಟ್ರೆ ಸಮಸ್ಯೆ ಸಾರ್ಟ್ ಔಟ್ ಅಂತಾನ? ಏನು ನಿಮ್ಮ ಈ ಹೋರಾಟದ ಸದನದಲ್ಲಿ ಚರ್ಚೆ ಮಾಡುವ ಉದ್ದೇಶ? ನೋಡಿ ಮೇಡಮ್, ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ರಾಜೀನಾಮೆಗೆ ಯಾಕೆ ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ, ಯಾಕೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು 187 ಕೋಟಿ ಏನು ಹಗರಣ ಆಗಿದೆಯಲ್ಲ. ಸೊ ಹಗರಣದಲ್ಲಿ ಅಲ್ಲಿನ ಅಧ್ಯಕ್ಷ ಆಗಿರ್ಬೋದು, ಸಂಬಂಧಪಟ್ಟ ಸಚಿವರಿಗಾಗಿರ್ಬೋದು, ಯಾವುದೇ ಒಂದು ಮಾಹಿತಿ ಇಲ್ಲದಲ್ಲೇ ಟ್ರಾನ್ಸ್ಫರ್ ಮಾಡೋಕ್ಕೆ ಸಾಧ್ಯನಾ? ಯಾಕೆಂದರೆ ಒಬ್ಬ ಅಧ್ಯಕ್ಷರಾದಂಥವರು ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನೆಲ್ಲ ಕಾರ್ಯಚಟುವಿಕೆ ನಡೀತಾ ಇದೆ, ಎಷ್ಟು ಫಂಡ್ ಇದೆ, ಯಾವುದಕ್ಕೆ ಬಳಕೆ ಮಾಡಬೇಕು ಅಂತ ಅವ್ರು ಮೀಟಿಂಗ್ ಮಾಡೇ ಇರ್ತಾರೆ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಇವರೆಲ್ಲ ಏನು ಅಂದರೆ, ಇವ್ರಿಗೆ ಗೊತ್ತಿದ್ರು ಎಲ್ಲವನ್ನು ಅಧಿಕಾರಿಗಳ ಮೇಲೇ ಎತ್ತಾಕ್ತಾ ಇದ್ದಾರೆ, ನನಗೆ ಇದಕ್ಕೆ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ಟು ಸಚಿವರು ಹೇಳೋದು, ಅಲ್ಲಿನ ಅಧ್ಯಕ್ಷ ಆದಂಥವ್ರು ಇದ್ರಲ್ಲಿ ನಂದೇನು ಪಾತ್ರ ಇಲ್ಲ ಅನ್ನೋದು, ಇದೆಲ್ಲ ಒಂದು ಕಡೆ ನೋಡ್ತಾ ಇದ್ರೆ, ಯಾಕೆಂದ್ರೆ ಸುಮಾರು ಏನು ದುಡ್ಡು ಟ್ರಾನ್ಸ್ಫರ್ ಆಗಿದೆಯಲ್ಲ, ಈ ಯೂನಿಯನ್ ಬ್ಯಾಂಕಿಂದ ಬೇರೆ ಬ್ಯಾಂಕಲ್ಲಿ ಟ್ರಾನ್ಸ್ಫರ್ ಆಗುತ್ತೆ, ಬೇರೆ ಬ್ಯಾಂಕಿಂದ ಎಲ್ಲೋ ಆಂಧ್ರದ ಇರ್ತಕ್ಕಂಥ ರತ್ನಾಕರ್ ಬ್ಯಾಂಕನ್ನು ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗುತ್ತೆ, ಅದೇ ರೀತಿ ಸುಮಾರು 18 ಕಂಪ್ನಿಗಳಿಗೆ ಹಣ ಟ್ರಾನ್ಸ್ಫರ್ ಆಗುತ್ತೆ ಮೇಡಮ್. ಈ 18 ಕಂಪ್ನಿಗೆ ಟ್ರಾನ್ಸ್ಫರ್ ಯಾರು ಮಾಡಿದ್ರು, ಯಾವ ಆಧಾರದ ಮೇಲೆ ಮಾಡಿದ್ರಿ, ಯಾರ ಅನುಮತಿಯ ಮೇರೆಗೆ ಯಾವ ಒಂದು ಆ ದಾಖಲೆ ಇಟ್ಕೊಂಡು ನೀವು ಟ್ರಾನ್ಸ್ಫರ್ ಮಾಡಿದ್ರಿ? ಯಾಕೆಂದ್ರೆ ಯಾವುದೇ ಒಂದು ಸರ್ಕಾರಿ ಹಣ ಅನುಮೋದನೆಗೊಂಡ ಆದ್ಮೇಲೆ ಏನಕ್ಕೆ ನಾವು ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ದಾಖಲೆಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಯಾವ ದಾಖಲೆ ಇಸ್ಕೊಂಡಿದ್ರಿ ನೀವು? ಯಾಕೆಂದ್ರೆ ಒಂದು ಸರ್ಕಾರಿ ಹಣವನ್ನು ನೀವು ನೇರವಾಗಿ ಟ್ರಾನ್ಸ್ಫರ್ ಮಾಡೋಕೆ ಬರೋದೇ ಇಲ್ಲ. ಆದರೆ ಇಷ್ಟೊಂದೆಲ್ಲ ಮಂತ್ರಿ ಇದ್ದೀರಾ, ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷ ಇದ್ದಾರೆ, ಅದೇ ರೀತಿಯ ಸಂಬಂಧಪಟ್ಟ ಆರ್ಥಿಕ ಸಚಿವರಾದಂಥ ಸಿದ್ದರಾಮಯ್ಯನವರು ಇದ್ದಾರೆ, ಅದು ಕೂಡ ಮಾರ್ಚಿ ಅಂತ ತಿಂಗಳಲ್ಲಿ ಕೋಡಾಫ್ ಪಂಡೆ ಸ್ಟಾರ್ಟ್ ಆಗಿರುತ್ತೆ. ಈ ಯಾವುದೇ ಒಂದು ದೊಡ್ಡ ಹಣ ಟ್ರಾನ್ಸ್ಫರ್ ಆಗಬೇಕು ಅಂದರೆ ಅದು ಕೋಡ್ ಆಫ್ ಕಂಡಕ್ಟ್ ಇರತಕ್ಕಂಥ ಸಮಯದಲ್ಲಿ ಸಾಧ್ಯನೇ ಇಲ್ಲ. ಆದರೂ ಕೂಡ ಇವರು ಏಕಾಏಕಿ ಸರ್ಕಾರಿ ಹಣವನ್ನು ಸರ್ಕಾರಿ ಟ್ರೆಜರಿಯಿಂದ ಟ್ರಾನ್ಸ್ಫರ್ ಆಗುತ್ತೆ, ಅದು ಮಾರ್ಚ್ ತಿಂಗಳಲ್ಲಿ. ಆ ಟ್ರೆಜರಿಯಿಂದ ಟ್ರಾನ್ಸ್ಫರ್ ಆಗಬೇಕಂದ್ರೆ ಚೀಫ್ ಸೆಕ್ರೆಟರಿ ಆಫ್ ದಿ ಕರ್ನಾಟಕ ಗೊತ್ತೇ ಇರಬೇಕು. ಅದ್ರ ಜೊತೆಯಲ್ಲಿ ಸಂಬಂಧಪಟ್ಟಂಥ ಆರ್ಥಿಕ ಸಚಿವರಿಗೆ ಮಾಹಿತಿ ಇಲ್ಲದೆ ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ಮಾಡೋಕ್ಕೆ ಯಾವುದೇ ವ್ಯಕ್ತಿಗೆ ಯಾವುದೇ ಅಧಿಕಾರಿಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಅಧಿಕಾರ ಇಲ್ಲ. ಸೊ ಈ ಒಂದು ಇರಬೇಕಾದಾಗ ಇವರು ಏಕಾಏಕಿ ಆ ದುಡ್ಡು ಎಲ್ಲ ಒಂದು ಕಡೆ ಹೋಗ್ಬಿಟ್ಟು ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಎಲ್ಲ ಇದರಲ್ಲಿ ಟ್ರಾನ್ಸ್ಫರ್ ಆಗುತ್ತೆ, ಅದೇ ರೀತಿ ಒಂದು ಚಿನ್ನದ ಅಂಗಡಿಗೆ ಹೋಗುತ್ತೆ ಮೇಡಮ್, ಅಲ್ಲಿ ಕ್ಯಾಶ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಒಂದು ಸರ್ಕಾರಿ ಹಣ ಇಷ್ಟೊಂದೆಲ್ಲ ದಾಟಿ ಹೋಗಬೇಕಾದ್ರೆ ಅದಕ್ಕೆ ದಾಖಲಾತಿಗಳು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾವುದೇ ಒಂದು ಮೂಲಗಳಿಲ್ಲ, ಅದ್ಯಾರೋ ಒಬ್ಬರು ರಿಸೀವ್ ಮಾಡ್ಕೊಂಡು ಒಬ್ಬ ಲ್ಯಾಂಬರ್ಗಿನಿ ಕಾರನ್ನ ತೊಗೊಂಡಿದ್ದಾರೆ, ನನಗೆ ಆಶ್ಚರ್ಯ ಆಗುತ್ತೆ. ಸುಮಾರು 4-4.5 ಕೋಟಿಯಷ್ಟು ಬಹಳ ಅಂತ ಕಾರನ್ನು ಒಬ್ಬ ವ್ಯಕ್ತಿ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ಕೊಂಡು ತೊಗೊಳ್ತಾರೆ ಅಂದರೆ ಇವರೆಲ್ಲ ಏನು ಮಾಡ್ತಾ ಇದ್ರಂಗಾರೆ? ಜನಪರ ಸರ್ಕಾರ ಇದು, ಜನರ
ಕಷ್ಟಕ್ಕೆ ಸ್ಪಂದಿಸುವಂತ ಸರ್ಕಾರ, ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ, ನೋಡಿದಂತೆ ನಡೆದಿರುವ ಸರ್ಕಾರ ಇಷ್ಟೆಲ್ಲ ಅಕ್ರಮ ಮಾಡಿದೆ ಅಂದ್ರೆ ಅದು ಹೇಗೆ ಯಾವ ರೀತಿ ಜನಪರ ಕಾಳಜಿ ಇಟ್ಕೊಂಡು ಇವತ್ತು ಕಳೆದ 13-14 ತಿಂಗಳಿಂದ ಈ ಸರ್ಕಾರ ನಡೆಸ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಗಂತೂ ಈ ಊಹೆನೂ ಮಾಡೋಕ್ಕಲ್ಲ. ಆ ಮಟ್ಟದ ಒಂದು ಆಡಳಿತವನ್ನು ನಡೆಸ್ತಾ ಇರೋದು ನೋಡಿದ್ರೆ ಇತ್ತಲಾಗಿ ಒಳ್ಳೆ ಕೆಲಸಗಳು ಮಾಡ್ತಾ ಇಲ್ಲ, ಇತ್ತಲ ಒಳ್ಳೆ ರೀತಿಯಲ್ಲಿ ಏನೋ ಒಂದು ಅಧಿಕಾರವನ್ನು ನಡೆಸೋರು ಇಲ್ಲ. ಯಾಕೆಂದರೆ ಎಲ್ಲವನ್ನು ರಾಜ್ಯದ ಜನತೆ ಮೇಲೆ ಎಲ್ಲೋ ಒಂದು ಕಡೆ ಅವ್ರಿಗಿಷ್ಟ ಬಂದಂಗೆ ಬೆಲೆ ಹೆಚ್ಚಳಗಳನ್ನ ಏರಿದ್ಬಿಟ್ಟು ಇವ್ರಿಗೆ ಬೇಕಾದ ರೀತಿ ಹಣವನ್ನು ಮಾಡಬೇಕು, ಭ್ರಷ್ಟಾಚಾರ ಮಾಡಬೇಕು, ಅಷ್ಟೇ ಇವ್ರ ಉದ್ದೇಶ ಇರತಕ್ಕಂಥದ್ದು. ಯಾವುದೇ ಒಂದು ಮಳೆ ಬಂದರೂ ಅಲ್ಲಿ ಹೋಗ್ಬಿಟ್ಟು ನೋಡೋಂಥ ಸ್ಥಿತಿಯಲ್ಲಿ ಈ ಸರ್ಕಾರ ಇಲ್ಲ. ಅಲ್ಲಿ ಒಂದು ಅತಿವೃಷ್ಟಿಯಾಗ್ಬಿಟ್ಟು ಅಲ್ಲಿನ ಸಮಸ್ಯೆಗಳು ಹೇಳ್ತಿರ್ದಂಗೆ, ಯಾಕೆಂದ್ರೆ ಉತ್ತರ ಕರ್ನಾಟಕ ಇರ್ಬೋದು, ಉಡುಪಿ ಇರ್ಬೋದು, ಮಂಗಳೂರು ಇರ್ಬೋದು, ಕೊಡಗು ಇರ್ಬೋದು, ಈ ಜಿಲ್ಲೆಗಳಲ್ಲಿ ಯಥೇಚ್ಛವಾಗಿ ಮಳೆ ಆಗ್ತಾ ಇದೆ. ಇಲ್ಲಿ ಒಬ್ಬರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅಲ್ಲಿನ ಸಚಿವರುಗಳು, ಉಸ್ತುವಾರಿ ಸಚಿವರುಗಳು ಏನು ಮಾಡ್ತಾರೆ ಅಂತ ಇಲ್ಲಿವರೆಗೂ ಯಾವುದೇ ಒಂದು ಮಾಹಿತಿನ ಸರ್ಕಾರದಲ್ಲಿ ಇವತ್ತು ಸದನ ನಡೀತಾ ಇದೆ, ಸದನಕ್ಕೆ ಕೊಡೋಂಥ ಕೆಲಸನೂ ಮಾಡಿಲ್ಲ. ಇದೇ ರೀತಿ ಹಿಂದೆ ಮಳೆ ಬರೆದಾಗ್ಲೂ ಮೇಡಮ್ ಅನಾವೃಷ್ಟಿ ಅನ್ನೋದು ಬಹಳ ಪ್ರಾಬ್ಲಮ್ ಆಗಿತ್ತು. ಹೌದು, ಅವಾಗಲೂ ಕೂಡ ಈ ಸರ್ಕಾರ ನಾವೇನು ಮಾಡಿದ್ವಿ ರೈತರಿಗೋಸ್ಕರ, ಈ ರೈತರ ಕಾಳಜಿ ಇಟ್ಕೊಂಡು ನಾವೆಲ್ಲ ಏನೆಲ್ಲ ಕೆಲಸ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಕೆಲಸ ಮಾಡಿದಲ್ಲ. ಇವತ್ತು ಅವರು ಆನೆ ನಡೆದಿದ್ದೇ ದಾರಿಯಿಂದ ಒಂದು ಇದಿರುತ್ತಲ್ಲ, ಆ ರೀತಿಯಾದ ಒಂದು ಅಮ್ಮು ಬಿಮ್ಮಿ ಇಟ್ಕೊಂಡು ಇವತ್ತು ಸರ್ಕಾರದ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಅವ್ರಿಗೆ ಬೇಕಾದ ಒಂದು ಇದನ್ನ ಮಾಡ್ತಾ ಹೋಗ್ತಾ ಇದೆ. ಇದು ನನಗೆ ಆಶ್ಚರ್ಯವಾಗಿ ಕಾಣ್ತಾ ಇರೋದು. ನಿಮ್ಗೆ ಇವತ್ತು ದಲಿತರ ಅಭಿವೃದ್ಧಿಗೆ ಇರ್ತಕ್ಕಂಥ ಒಂದು ದೊಡ್ಡ ಹಣವನ್ನ ನಿಮಗೆ ಬೇಕಾದಂಗೆ ಇಡೀ ಇದರಲ್ಲಿ ನಿಮ್ಮ ಜೋಬ್ಗಳು ತುಂಬಿಸ್ಕೊಳಕ್ಕೆ, ನಿಮ್ಮ ನಾಯಕರಿಗೆ ಕಳಿಸೋದಕ್ಕೆ, ನಿಮ್ಮ ಚುನಾವಣೆ ನಡೆಸೋದಕ್ಕೋಸ್ಕರ ನೀವು ಕಳಿಸ್ತೀರಾ ಅಂದ್ರೆ, ನೀವು ಈ ದಲಿತ ಶ್ರೇಯಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣವನ್ನ ನಿಮ್ಗೆ ಯಾವ ಜವಾಬ್ದಾರಿಯಿಂದ ನೀವು ಆಡಳಿತವನ್ನು ನಡೆಸ್ತಾ ಇದ್ದೀರಾ? ಇದು ನಿಮ್ಮ ಒಂದು ದುರ್ಗತಿಯ ಸಂದರ್ಭ ಬಂದೋದಗಿದೆ. ಯಾಕೆಂದ್ರೆ ಸರ್ಕಾರದಲ್ಲಿ ನೀವು ಮಾಡೋಂಥ ಕೆಲಸಗಳು ಜನರಿಗೆ ತಲುಪುವಂತ ಆಗ್ಬೇಕು, ಆದ್ರೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಹೈಕಮಾಂಡಿಗೆ ತಲುಪುವಂತ ಕೆಲಸ ನೀವು ಮಾಡ್ತಾ ಇದ್ದೀರಾ. ನಿಮ್ಮ ಜವಾಬ್ಗಳು ತುಂಬಾ ನೀವು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಮನೆಗಳಿಗೆ ಬೇಕಾದಂತ ಬೆಂಚ್ ಕಾರ್ ತಗೋಣಕ್ಕೆ ನೀವು ಕೆಲಸ ಮಾಡ್ತಾ ಇದ್ದೀರಾ. ಇದು ಯಾರಿಗೋಸ್ಕರ ಬೇಕು? ಈ ರಾಜ್ಯ ಜನತೆ ನಿಮ್ಗೆ 136 ಸೀಟ್ ಕೊಟ್ಬಿಟ್ಟು ಇವತ್ತು ಬಾಯಿ ಬಡ್ಕೊಳ್ಳೋ ಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಜನರು ನಿಮ್ಗೆ ಬರ್ತಕ್ಕಂಥ ದಿನಗಳಲ್ಲಿ ತಕ್ಕ ಶಾಸ್ತಿ ಮಾಡೇ ಮಾಡ್ತಾರೆ ಕಾಂಗ್ರೆಸ್ನವರು. ಇವತ್ತು ಅದಕ್ಕೋಸ್ಕರ ನಾವು ಮನವಿ ಮಾಡ್ತಾ ಇರ್ತಕ್ಕಂಥದ್ದು ಸಂಬಂಧಪಟ್ಟ ಹಣಕಾಸು ಸಚಿವರಾದಂತಹ ಮುಖ್ಯಮಂತ್ರಿಯವರಿಗೆ ನಾವು ಮನವಿ ಮಾಡೋದನ್ನ ಫಸ್ಟ್ ನೀವು ರಾಜೀನಾಮೆ ಕೊಟ್ಟು ನೀವು ತನಿಖೆ ನೀವು ಮಾಡಿಲ್ಲ ಅನ್ನೋದು ಒಪ್ಕೊಳ್ಳೋದೇ ಆದ್ರೆ ನೀವು ತನಿಖೆ ಎದುರಿಸಿ, ನಿಮ್ಗೆ ಯಾಕೆ ಭಯ ಆಗಾದ್ರೆ? ಗೊತ್ತಾಯ್ತು. ಶಿವಾನಂದ ರೆಡ್ಡಿ ಅವ್ರು ಹೇಳಬೇಕು, BJP ಅಂದ ಸಂದರ್ಭದಲ್ಲಿ ಇವತ್ತು ಸದನದಲ್ಲಿ ಹಗರಣಗಳ ಕುರಿತಂತೆ ಚರ್ಚೆ ಮಾಡ್ತಾ ಇದೆ. ಮೂಡ ಹಗರಣ ಏನು, ವಾಲ್ಮೀಕಿ ಹಗರಣ ಏನು ಅಂತ ಪ್ರಶ್ನೆ ಮಾಡ್ತಾ ಇದೆ. ಉತ್ತರ ಕೊಡಬೇಕಾದಂಥ ಆ ಸ್ಥಾನದಲ್ಲಿರುವಂಥ ಆಡಳಿತ ಪಕ್ಷ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನವನ್ನು ಮಾಡುತ್ತೆ, ಮತ್ತು BJPಯ ಹಗರಣಗಳನ್ನು ಸದನದಲ್ಲಿ ಚರ್ಚೆ ಮಾಡುತ್ತೆ ಅನ್ನೋದಾದರೆ ಇದೇನಾ ಸದನದ ಕಲಾಪ ನಡೆಯೋ ವೈಖರಿ? ಮೇಡಮ್, ನನಗೆ ಗೊತ್ತಿದ್ದಂಗೆ BJP ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇವರು ಒಂದೇ ನಾಣ್ಯದ ಮೂರು ಮುಖಗಳಿದ್ದಂಗೆ. ಮೂರು ಮುಖ ಆಗೋಯ್ತು. ಇದೇನಂದ್ರೆ JDS ನಲ್ಲಿರುವ ಕಾಂಗ್ರೆಸ್ ಬರ್ತಾರೆ, ಕಾಂಗ್ರೆಸ್ ನಲ್ಲಿರುವರು ಮೈತ್ರಿ ಆಗ್ಬಿಟ್ಟಿದೆ. ಇವಾಗ ಎರಡು ಮುಖಗಳನ್ನ ಮೂರು ಮುಖಗಳು ಅನ್ಬೇಕು. ಮೂರು ಮುಖ ಯಾವ್ದಾದ್ರು ತ್ರಿಕೋನ ಆದ್ರೂ ತಗೊಳ್ಳಿ, ಏನಾದ್ರೂ ರೆಕ್ಟಾಂಗಲ್ ಆದ್ರೂ ತಗೊಳ್ಳಿ, ಏನ ಬೇಕಾದ್ರೂ ತಗೊಳ್ಳಿ, ಇನ್ನೊಂದು ಪ್ಲೇಸ್ ಇರ್ತದೆ ಒಬ್ರಿಗೆ. ಇನ್ನೊಂದು ಹೇಳ್ತೀನಿ, ಈ BJPನವರು ಕೆಲವರು ಎಲ್ಲ ಕಾಂಗ್ರೆಸ್ ಬಂದಿದ್ದಾರೆ, ಕಾಂಗ್ರೆಸ್ನವರು BJPಗೆ ಹೋಗಿದ್ದಾರೆ. ಎಲ್ಲ ಏನಂದ್ರೆ 40-50 ವರ್ಷದಿಂದ ಹಿಸ್ಟ್ರಿ ತಗೊಳ್ಳಿ, ಎಲ್ಲ ಅವರೇ ಫ್ಲಡ್ಡೆಡ್. ಇವರು ಜನರನ್ನ ದಿಕ್ಕು ತಪ್ಪಿಸಿ ಒಂದೊಂದು ಸಾರಿ ಒಂದೊಂದು ಇಶ್ಯೂ ತಗೊಂಡು ಸುಮ್ಮನೆ ಯಾಮಾರಿಸ್ತಾ ಇದ್ದಾರೆ. ನೀವು ತಗೊಳ್ಳಿ ಮೂಡಾದ ಅದು BJP ಟೈಮಲ್ಲಿ ಆಗಿರೋದು, ಇವತ್ತಲ್ಲ. ಮತ್ತೆ ಇದು ಹಗರಣ 187 ಅಂದ್ರೆ ಮುಖ್ಯಮಂತ್ರಿ ಹೇಳ್ತಾರೆ 98 ಅಂತ, 89.96 ಅಂತಾರೆ. ಅಂದ್ರೆ ಗೊತ್ತಿದೆ ಆಗಿದೆ ಅಂತ, ಅವ್ರಿಗೂ ಗೊತ್ತಿದೆ. ಅಷ್ಟೆಲ್ಲ ಆಗಿಲ್ಲ, ಏನೋ ಸ್ವಲ್ಪ ಆಗಿದೆ ಅಂದ್ರೆ ಯಾವ್ದಂದ್ರೆ ಇನ್ನೊಂದು ಹೇಳ್ತೇನೆ. BJP ಟೈಮ್ ನಲ್ಲಿ ಎಷ್ಟು ಹಗರಣ ಆಗಿದೆ? ಕೋಲಹಗರಣ ಇರ್ಬೋದು, ಕೆಲವರು 8 ಕೋಟಿ ಕ್ಯಾಶ್ ಇತ್ತು. ಏನಾಯ್ತು ಮಾಹಿತಿ ಇಲ್ಲ, ಇವರೆಲ್ಲ ಹೇಳ್ತಾರೆ. ಇವ KIDB ಅದರಲ್ಲಿ 2 ಸಾರಿ 14 ಕೋಟಿ ರೈತರಿಂದ ಹಣಕ್ಕೆ ಹಾಕೊಂಡು ಟ್ರಾನ್ಸ್ಫರ್ ಮಾಡಿದ್ದಾರೆ, ಹಗರಣ ಮಾಡಿದ್ದಾರೆ. ಇದು ಯಾರು ಹೊಣೆ? 10 ವರ್ಷ ಇವರಲ್ಲಿ 2 ಸಾರಿ ಕೋಲಹಗರಣ ಇರ್ಬೋದು, ಮೂಡಹಗರಣ ಇರ್ಬೋದು, KIDB ಹಗರಣ, ಇವರೆಲ್ಲ ಹಗರಣಗಳಲ್ಲಿ ಸೇರ್ಕೊಂಡು ಒಬ್ಬರ ಮೇಲೆ ಒಬ್ರು ಎತ್ತಾಕೊಳ್ತಾ ಇದಾರೆ. ಒಂದೇ ಹೇಳ್ತೇನೆ, ಇವತ್ತು ಗ್ಯಾರಂಟಿಗಳನ್ನ ತಗೊಂಡು ಏನು ಬೇಡ, ಎಲೆಕ್ಷನ್ ಟೈಮ್ನಲ್ಲಿ 11,000 ಕೋಟಿ ಕ್ಯಾಶ್ ಸಿಕ್ತು. ಯಾರ್ದದು? ಏನಾಗಿದೆ? ಗೋಲ್ಡ್ ಸಿಕ್ತು, ಗಿಫ್ಟ್ ಸಿಕ್ತು, ಯಾರು ಕೊಟ್ಟಿರೋರು? ಎಲ್ರು ಅವರೇ. ಹಂಗ ಎಲ್ರು ಅವರೇ. ಯಾರು ಕೊಟ್ಟಿಲ್ಲ? ಯಾವ ಪಕ್ಷ ಕೊಟ್ಟಿಲ್ಲ ಹೇಳಿ? ಇವತ್ತು ಯಾವುದೋ ಒಂದು ಇವಾಗ
AAP ಇರ್ಬೋದು, ಡೆಲ್ಲಿ ಇರ್ಬೋದು, ಪಂಜಾಬ್ ಇರ್ಬೋದು, ಅವ್ರ ಮೇಲೆ ಗೂಬೆ ಕೂರಿಸಿ ಗ್ಯಾರಂಟಿಗಳನ್ನೆಲ್ಲ ಕಾಪಿ ಮಾಡಿ ಕಾಂಗ್ರೆಸ್ನವರು ಗ್ಯಾರಂಟಿಗಳನ್ನ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಭ್ರಷ್ಟಾಚಾರದಲ್ಲಿ ಇಡ್ತಿದ್ದಾರೆ. ಆ ಭ್ರಷ್ಟಾಚಾರಗಳಿಂದ ಗ್ಯಾರಂಟಿಗಳನ್ನ ಅವರು ಪೂರ್ತಿ ಇದು ಮಾಡೋಕ್ಕಾಗಲ್ಲ. ಅಲ್ಲಿ ಅದ್ರ 30,000 crore ಇರುವುದು 70,000 crore ನಾವು ಬೆನಿಫಿಟ್ ಬಂದಿದೆ. ಯಾಕಂದ್ರೆ ಅಲ್ಲಿ ಭ್ರಷ್ಟಾಚಾರ ಇಲ್ಲ. ಇವ್ರು ಯಾವುದೋ ಸ್ಕ್ಯಾಮ್ ತಗೊಂಡ್ಬಿಟ್ಟು, ಸ್ಕ್ಯಾಮ್ ಅಂದ್ಬಿಟ್ಟು, ಲಿಕ್ಕರ್ ಸ್ಕ್ಯಾಮ್ ಅಂದ್ಬಿಟ್ಟು ಒಂದು ಪೈಸೆ ಸಿಕ್ಕಿಲ್ಲ. ಒಂದು ವರ್ಷದಿಂದ 3-4 ಜೈಲಲ್ಲಿ ಕೊಲಿತಾ ಇದ್ದಾರೆ, ಅಂತವ್ರಿಗೆ ಬೇಲ್ ಕೊಟ್ಟಿಲ್ಲ. ಇವ್ರು ಯಾರು ಕಾಂಗ್ರೆಸ್ ಬಿಜೆಪಿನವರು ಯಾರಿದ್ದಾರೆ ಜೈಲಿನಲ್ಲಿ ನೀವು ಹೇಳ್ಬಿಡಿ, 1,000 crore ತಗೊಂಡಿರೋರು. ನಾನು ಹೇಳ್ತೀನಿ ಜನರಿಗೆ, ಫಸ್ಟ್ ಆಫ್ ಆಲು ಯಾರಿಗೇ ಆಗಲಿ 10 ಮೇಲೆ 5 ಮೇಲೆ ಯಾರಿಗೂ ಕೊಡಬೇಡಿ, ಹೊಸ ಪಕ್ಷಕ್ಕೆ ಕೊಡಿ, ಹೊಸಬ್ರನ್ನ ಬೆಳೆಸಿ. ಇದು ಯಾವ ಥರ ಆಗಿದ್ದಾರೆ ಅಂದರೆ ಅವ್ನು ಸಾಯುವರೆಗೂ ಅಲ್ಲಿ ಪಾರ್ಲಿಮೆಂಟ್ ಇರ್ತಾರೆ ಇರ್ತಾರೆ. ಅವ್ರ ಕೆಲಸನೇ ಇದು, ಎಲ್ಲ ಪಕ್ಷದವರು ಒಟ್ಟಿಗೆ ಸೇರ್ತಾರೆ, ಒಟ್ಟಿಗೆ ಸೇರ್ಬಿಟ್ಟು ದೋಚೋದಂದೆ. ಇವ್ರು ಸುಮ್ಮನೆ ನಾವು ಏನು ನಾವು ಪರಿಶಿಷ್ಟ ಜಾತಿದ್ದು ಹೆಂಗ್ ಮುಟ್ಟಕ್ಕಾಗ್ತದೆ ಮೇಡಮ್? ನೀವು ಪರಿಶಿಷ್ಟ ಜಾತಿಯವ್ರನ್ನ ಬೆಳೆಸ್ಬೇಕಂತೀರಾ? ಇವತ್ತು ಗೌರ್ಮೆಂಟ್ ಕಾಲೇಜ್ ಇಲ್ಲ, ನಾನು ಒಬ್ಬ ಇಂಜಿನಿಯರು, ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿದ್ದೀನಿ, ಅಲ್ಲಿನಿಂದ ಬಂದಿದ್ದೀನಿ, ಗೌರ್ಮೆಂಟ್ ಕಾಲೇಜ್ ವಿಶ್ವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಎಂಟೆಕ್ ಮಾಡಿದ್ದೀನಿ, HALನಲ್ಲಿ ದುಡಿದಿದ್ದೀನಿ, ಕಂಟ್ರಿಗೋಸ್ಕರ ದುಡಿದಿದ್ದೀನಿ. ಅದೇ ಇವತ್ತು ಪಬ್ಲಿಕ್ ಸೆಕ್ಟರ್ಸು, ಏನು ಬ್ಯಾಂಕ್ಸು ಎಲ್ಲ ದರೋಡೆ ಮಾಡಿ ಪ್ರೈವಟೈಸೇಷನ್ ಮಾಡ್ತಾ ಇದ್ದೀರಾ. ಅಲ್ಲಿವರಿಗೆ ಏನಿದೆ ಹೇಳಿ, ನೀಟ್ ಅಗರ್ನ ತಗೊಳ್ಳಿ. ಒಬ್ರು ಯಾರಾದ್ರೂ ಮಾತಾಡಿದಾರಾ? 25 lakh ಸ್ಟೂಡೆಂಟ್ಸ್ ಏನಾದರೂ ಬೀದಿಗೆ ಬಂದಿದ್ದಾರೆ. ಓಕೆ, ಅದೊಂದೇ ಅಲ್ಲ, ಎಲ್ಲ ಯಾವುದಾದ್ರೂ ತಗೊಳ್ಳಿ ನೀವು. ಇವ್ರು ಅವ್ರ ಮೇಲೆ, ಅವ್ರು ಇವ್ರ ಮೇಲೆ ಜನ ಇಲ್ಲಿ ಮಂಗ ಆಗ್ತಿದ್ದಾರೆ, ಎಲ್ಲ ಮಂಗ ಆಗ್ತಾ ಇದ್ರೆ ಜನರು ಮಂಗ ಆಗ್ತಿದ್ರೆ ಇದನ್ನ ಸರಿಪಡಿಸಬೇಕಾದ್ರೆ ಜನರು ಎಚ್ಚೆತ್ಕೊಂಡು ಈ 3 ಒದ್ದೋಡಿಸ್ಬೇಕು. ಯಾರಾದ್ರಾಗ್ಲಿ ಇಂಡಿಪೆಂಡೆಂಟ್ ಅವ್ರಿಗೆ ಹಾಕಿ. ಇವರು ಕಲ್ರು ಏನ್ ಮಾಡ್ತಾರೆ ಅಂದ್ರೆ, ಎಲ್ಲರೂ ಒಟ್ಟಿಗೆ ಆಗ್ಬಿಡ್ತಾರೆ, NDA ಇರ್ಬೋದು, ಗಠಬಂಧನ್ ಇರ್ಬೋದು, ಒಟ್ಟಿಗೆ ಆಗ್ಬಿಟ್ಟು ಶುರು ಮಾಡ್ಬಿಡ್ತಾರೆ. ನಿಮ್ಮ ನಾಯಕರಾದಂತ ಕೇಜ್ರಿವಾಲ್ ಅವರು ಯಾಕಿದ್ದಾರೆ, ಯಾಕೆ ಹೇಳಿದಾರೆ? ಬಿಜೆಪಿನವರು ಭ್ರಷ್ಟಾಚಾರ, ಬಿಜೆಪಿನವರು ಬೇಕಾಗೇ ಮಾಡ್ತಾ ಇದಾರೆ. ಸಿಬಿಐ ಇವಾಗ ಯಾಕೆ ಬಂತು? ಸಿಬಿಐ ಯಾಕೆ ಬಂತು? ಅವ್ರಿಗೆ ಜಾಮೀನ್ ಸಿಕ್ಕಿದ ಮೇಲೆ ಸಿಬಿಐ ಬರ್ತದೆ? ಯಾಕೆ ಒಂದು ಪೈಸಾ ತೋರಿಸ್ರಿ ನೀವು, 1 crore ಸಿಕ್ಕಿದೆ ಅಂತ ತೋರಿಸಿ, ಒಂದು ರೆಕಾರ್ಡ್ ತೋರಿಸಿ. ಯಾವನೋ ಅವನ ಯಾರೋ ರೆಡ್ಡಿ ಶ್ರೀನಿವಾಸ ಯಾರೋ ಅವನು ಹೇಳಿದಾನೆ ಅಂತ ಅಂದ್ಬಿಟ್ಟು ಅವನು ಮತ್ತೆ 65 crore ಕಲೆಕ್ಟ್ ಮಾಡಿದ್ದಾರೆ ಎಲೆಕ್ಟ್ರಲ್ ಬಾಂಡ್ಸ್. ಎಲೆಕ್ಟ್ರಲ್ ಬಾಂಡ್ ಇಸ್ ನಾನ್ ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ದಾರೆ. ಏನಾಗಿದೆ? ಸುಪ್ರೀಂ ಕೋರ್ಟ್ ಆಗಿದೆ ಅದು ಬಿಡಿ, ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಚೀಮರ್ ಹಾಕಿದ್ರೆ ಎಲೆಕ್ಟ್ರಲ್ ಬಾಂಡ್ಸ್ ಯಾಕೆ ಕಲೆಕ್ಟ್ ಮಾಡಿದ್ರಿ? ಆದ್ರೆ ಇವರೆಲ್ಲ ಭ್ರಷ್ಟರು ಅಂತ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಯಾವ್ದು ಮಾಡಿದ್ರೆ, ಯಾವ್ದು ಮಾಡಿದಾರೆ ಹೇಳಿ. ಇರೋದ್ರಿಂದಾನೆ ಇವತ್ತು ಬೆಂಗಳೂರಿನ ನೀವು ಸ್ಕೂಲ್ಗಳಾಗಿ ನೋಡ್ಕೊಂಡ್ಬನ್ನಿ, ಸ್ಕೂಲ್ಗಳಲ್ಲಿ ಎಷ್ಟು ಜನ IIT ಪಾಸ್ ಮಾಡಿದ್ದಾರೆ, ಎಷ್ಟು ಜನ ನೀಟ್ ಪಾಸ್ ಮಾಡಿದ್ದಾರೆ. ಇವರೆಲ್ಲ ನೀಟಲ್ಲಿ ದುಡ್ಡು ಹೊಡೆದು ರಾಜ್ಯದಲ್ಲಿ ಕೊಲ್ಲ ಹೊಡ್ತಾರೆ. ED, IIT ಇಲ್ಲ ಟ್ಯಾಕ್ಸು, ಇವು 3 ತಪ್ಪಿದ್ರೆ ಈ 3 ಪಕ್ಷಗಳಿಗೆ ಯಾವುದು ಇಲ್ಲ. ಪ್ರತಿಯೊಂದರಲ್ಲೂ ಅಷ್ಟೇ. ರವಿಚಂದ್ರೇಗೌಡ್ರ ಹತ್ರ ಮಾತಾಡ್ತೀನಿ. ರವಿಚಂದ್ರೇಗೌಡ್ರೆ, CM ಸಿದ್ದರಾಮಯ್ಯನವರೇ ಹಗರಣದ ಕುರಿತಂತೆ ಮಾತಾಡೋದಕ್ಕೆ ಹೋದರೆ ಅಂಥ ಅಕ್ರಮವೇ ಆಗಿಲ್ಲ ಅಂತ ಹೇಳ್ತಾರೆ. ಇನ್ನು ಹಲವು BJP ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ನಾಯಕರ ಹತ್ರ ಇದೇ ಹಗರಣ. ವಾಲ್ಮೀಕಿ ಮೂಡಾ ಬಗ್ಗೆ ಮಾತಾಡೋಕ್ಕೆ ಹೋದರೆ ಮೂಡಾ ಹಗರಣ ಅಂತ ತಗೊಂಡ್ರೆ ಅಲ್ಲಿ ಲೋಕಲ್ JDS ನಾಯಕರದ್ದೇ ಹೊರಗಡೆ ಬರುತ್ತೆ, ಆಮೇಲೆ ಹಗರಣದಲ್ಲಿ BJP ಅವ್ರದ್ದು ಬರುತ್ತೆ ಅಂತ. ಎಲ್ಲರೂ ಪಾಲುದಾರರಾಗ್ಬಿಟ್ರಾ ರವಿಚಂದ್ರೇಗೌಡ್ರೆ? ಏನಿದೆ ಅಕ್ರಮ? ಈಗ ಮೊದಲನೇದಾಗಿ AAP ಹೋಗ್ತಾರು ಮಾತನಾಡ್ತಿರ್ಬೇಕಾದ್ರೆ ಎಲ್ಲರೂ ಕಳ್ಳರು ಅಂತ ಹೇಳ್ತಾರೆ. ನಾನು ಹೇಳೋದಿಷ್ಟೇ, ಈ ಮೊದಲು ಯಾವಾಗ್ಲೂ ಒಂದು ಡಿಬೇಟ್ ನಡೀತಾ ಇರ್ಬೇಕು, ಸಬ್ಜೆಕ್ಟ್ ಯಾವುದು ಅಂತ ತಾವು ತಿಳ್ಕೊಬೇಕು. ಅವರು ಕಳ್ಳರು, ಯಾರು ಕಳ್ಳರು ಅನ್ನೋದು ಇವತ್ತು ದೇಶಕ್ಕೆ ಗೊತ್ತಾಗಿದೆ. ಅಬ್ಕಾರಿ ಎಕ್ಸೈಸ್ ಲೈಸೆನ್ಸ್ ನ ಕೊಟ್ಟು ಇತ್ತೀಚಿ ಫೋನ್ ಅಲ್ಲಿ ಟ್ಯಾಪಿಂಗ್ ನಲ್ಲಿ ಎಲ್ಲ ಸಿಕ್ಕಾಕೊಂಡು ಇವತ್ತು ಜೈಲೊಳಗಡೆ ವಾಸ ಮಾಡದೆ ಇನ್ನು ಬೈಲ್ ಸಿಕ್ಕಿದ್ರು ಆಚೆಗೆ ಬಂದ್ರೆ ಒದ್ದಾಡ್ತಾ ಇದಾರೆ. ಅಂತದಲ್ಲಿ ಎಲ್ಲಾ ಪಕ್ಷದವ್ರನ್ನು ಒಟ್ಟಾಗಿ ಕಳ್ಳರನ್ನ, ಯಾರು ಆ ಪಕ್ಷದಲ್ಲಿ ತಪ್ಪು ಮಾಡಿದರೆ ಅವ್ರ ಮೇಲೆ ಆರೋಪ ಮಾಡಕ್ಕೆ ಅವಕಾಶ ಇದೆ. ಆದ್ರೆ ಅವರು ಒಟ್ಟಾರೆಯಾಗಿ 3 ಪಕ್ಷದವ್ರನ್ನ ಕಳ್ಳರು ಅಂತ ಹೇಳಿ ಅವ್ರಿಗೆ ನೈತಿಕತೆ ಇದೆಯಾ? ನಾನು ಅರವಿಂದ್ ಕೇಜ್ರಿವಾಲ್ ಮಾತ್ರ ಕಳ್ಳ ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ, ಇಡೀ AAP ಪಕ್ಷದವ್ರೆಲ್ಲ ಕಳ್ಳ ಅಂತ ಹೇಳಲ್ಲ. ಆದ್ರಿಂದ ಅವರು ಮೊದಲು ಆ ಮಾತು ವಾಪಸ್, ಎಲ್ಲಾ ಪಕ್ಷದವರು ಕಳ್ಳರನ್ನ ಮಾತ್ರ ವಾಪಸ್ ತಗೋಬೇಕು. ಯಾಕೆ ಕೆಲವು ನೈತಿಕತೆ ಇರೋರು ಇದಾರೆ ಇನ್ನೂ ಕೂಡ. ಆದ್ರಿಂದ ಒಟ್ಟಾರೆಯಾಗಿ ಹೇಳೋದು ಮೊದಲನೇ ತಪ್ಪು. ಇನ್ನು ಸನ್ಮಾನ್ಯ ಸಿದ್ದರಾಮಯ್ಯನ ವಿಷಯಕ್ಕೆ ಬರೋದಾದ್ರೆ, ಸಿದ್ದರಾಮಯ್ಯ ಏನ್ ಹೇಳ್ತಾರೆ, ಈಗ ಆಲ್ರೆಡಿ ಏನು ಮೂಡಾ ಬಗ್ಗೆ 92 ನೋಟಿಫಿಕೇಶನ್ ಆಗುತ್ತೆ ಮೇಡಮ್, 92 ನೋಟಿಫಿಕೇಶನ್ ಆಗಿ 95 ಫೈನಲ್ ನೋಟಿಫಿಕೇಶನ್ ಆಗುತ್ತೆ.
ವಶಪಡಿಸ್ಕತ್ತೆ ಮೂಡಾ ಮೂಡಾ ವಶಪಡಿಸ್ಕೊಂಡ್ಮೇಲೆ ಅದು ಲ್ಯಾಂಡ್ ಮೂಡಾಗ್ ಸೇರುತ್ತೆ. ಅದನ್ನ 98 ಅಲ್ಲಿ ಡಿನೋಟಿಫೈ ಮಾಡ್ತಾರೆ. ಡಿನೋಟಿಫೈ ಮಾಡಿದಾಗ ಯಾರು ಸತ್ತೋಗಿದ್ದಾರೆ ಜವರಹನ್ ಅವ್ರ ಅವರ ಹೆಸರಿನಲ್ಲೇ ಇರುತ್ತೆ ಅದು. ಸೊ ನಾನು ಹೇಳೋದು, ಒಂದು ಸಾರಿ ಪ್ರಾಪರ್ಟಿನ ಮೂಡ ಅಕ್ವೈರ್ ಮಾಡ್ಕೊಂಡ ಮೇಲೆ ಅದು ಮೂಡಾ ಪ್ರಾಪರ್ಟಿ ಆದ್ಮೇಲೆ ಸಿದ್ದರಾಮಯ್ಯನವರು ಯಾಕೆ ಅದನ್ನ ಪುನಃ ಅವ್ರು ಬಾಂಬೈನ ಪರ್ಚೇಸ್ ಮಾಡಕ್ ಸಾಧ್ಯ ಅದನ್ನ 2004 ಜೊತೆಗೆ 2004 ಪರ್ಚೇಸ್ ಮಾಡೋದ್ ಅಲ್ಲದೆ ಅವರು ಅದನ್ನ ಭೂಮಿ ಕನ್ವರ್ಷನ್ ಅಪ್ಲಿಕೇಶನ್ ಹಾಕ್ತಾರೆ 2005. ಇಲ್ಲೇ ಗೊತ್ತಾಗುತ್ತೆ ಯಾಕಂದ್ರೆ ಭೂಮಿಗ ಆಲ್ರೆಡಿ ಅವರು ಯಾರು ಅಕ್ವೈರ್ ಮಾಡಿ ಮೂಡಾದವರು ಸೈಟ್ ನ ಹಂಚಿದ್ದಾರೆ ಅಂತ ಹೇಳಿದ ಮೇಲೆ ಆ ಭೂಮಿನ ಹೆಂಗೆ ನೀವು ಕನ್ವರ್ಷನ್ ಕೇಳ್ತೀರಿ? ಜೊತೆಗೆ ಇಲ್ಲಿ ಅದೇ ಟೈಮ್ ನಲ್ಲಿ ಅವರು ಉಪ ಮುಖ್ಯಮಂತ್ರಿ ಆಗಿದ್ರು. ಡಿ ನೋಟಿಫಿಕೇಶನ್ ಆಗ್ಬೇಕಾದ್ರೆ ಉಪ ಮುಖ್ಯಮಂತ್ರಿ ಆಗಿದ್ರು. ಅವ್ರು ಹೇಳ್ತಾರೆ ಮೂಡಾದವರ ತಪ್ಪು ಮಾಡಿದರೆ ಮೂಡಾದವರಿಂದ ತಪ್ಪಾಗಿ ನನ್ನಿಂದ ತಪ್ಪ ಅಲ್ಲ ಸ್ವಾಮಿ. ನೀವು ಉಪ ಮುಖ್ಯಮಂತ್ರಿ, ಸರ್ಕಾರನೇ ನಿಮ್ದು, ಮೂಡನೇ ನಿಮ್ದು. ನೀವು ಯಾವ ರೀತಿ ಯಾರೋ ಸಾಮಾನ್ಯ ರೈತ ಈ ಮಾತು ಹೇಳಿದ್ರೆ ಮೂಡಾದವ್ರನ್ನ ಮೋಸ ಮಾಡಿದ್ರೆ ಒಪ್ಕೋಬಹುದು. ಮೂಡ ಯಾರ ಕೈ ಕೇಳ್ಕೊಳ್ಬೋದು? ಉಪ ಮುಖ್ಯಮಂತ್ರಿ ಕೈ ಕೇಳ್ಕೊಂಡ್ರೆ ತಾನು ಮೂಡ ಬರುತ್ತೆ. ಮೂಡನೇ ಅವ್ರದ್ದು, ಮೂಡ ಅವ್ರು ಹೇಳ್ದಂಗೆ ಕೇಳುತ್ತೆ. ಆದ್ರೆ ಅವ್ರು ಹೆಂಗ್ ಹೇಳ್ತಾರೆ ಪಬ್ಲಿಕ್ ಲೈಫ್ ಅಲ್ಲಿ ಬಂದು ಒಬ್ರು ಅಡ್ವೊಕೇಟ್ ಅವರು ಏನು ತಿಳುವಳಿಕೆನೇ ಇಲ್ದೇ ರೀತಿ, ಒಬ್ಬ ಸಾಮಾನ್ಯ ಏನು ತಿಳುವಳಿಕೆ ಓದಿಲ್ದೇದವ್ರು ಬಂದು ಹೇಳ್ತಾರೆ ಆ ರೀತಿ ಮೂಡ ನಂಗೆ ಮೋಸ ಮಾಡಿದೆ. ಮೂಡ ಮೂಡ ಯಾರು? ಮೂಡ ನಿಮ್ ಕಂಟ್ರೋಲ್ ಅಲ್ಲಿ ಬರುತ್ತೆ. ರೈಟ್, ನನಗೆ ಗೊತ್ತಾಯ್ತು, ರವಿಚಂದ್ರಗೌಡರಿಗೆ ಗೊತ್ತಾಯ್ತು. ಬರ್ತೀನಿ ಅಲ್ಲಿಗೆ. ಆನ್ ರೆಕಾರ್ಡ್ಸ್ ವಿತ್ ಡಾಕ್ಯುಮೆಂಟ್ಸೇ ಸಿದ್ದರಾಮಯ್ಯನವರ ಮುಂದೆ ಅಥವಾ ಕಲಾಪದಲ್ಲಿ ಮಾತುಕತೆ ನಡೆಸಿದ್ರು ಕೂಡ ಸಿದ್ದರಾಮಯ್ಯನವರು ಅಥವಾ ಕರ್ನಾಟಕ ಕಾಂಗ್ರೆಸ್ ಅದನ್ನು ಒಪ್ಪಿಕೊಳ್ಳುವಂತಹ ಸ್ಥಿತಿಯಲ್ಲಿ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಮಾತಾಡಿದ್ದನ್ನು ಗಮನಿಸಿದ್ರಿ ನೀವು? ಮೂರು ತನಿಖಾ ಸಂಸ್ಥೆಗಳು ತನಿಖೆಯನ್ನು ನಡೆಸ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಏನು ಹೇಳೋಕ್ಕಾಗೋದಿಲ್ಲ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ. ತನಿಖೆ ಅನ್ನೋದಾಗಲಿ, ನೈತಿಕ ಹೊಣೆ ಪ್ರಶ್ನೆಯೇ ಇಲ್ಲ ಅಂತ. ರೈಟ್, ಈ ನೈತಿಕತೆ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕು. ಬಿಜೆಪಿ ನಾಯಕರು ಹೇಳುವಂತೆಯೇ ಈ ಬಾರಿ ವಿಶೇಷವಾಗಿ ಅಧಿವೇಶನ ಕಲಾಪ ಅನ್ನೋ ಸಂದರ್ಭದಲ್ಲಿ ಬಿಜೆಪಿಯವರು ಅಥವಾ ವಿರೋಧ ಪಕ್ಷದವರು ಏನೋ ಹೊಸ ಪ್ರಕರಣವನ್ನು ಎತ್ತಿ ಆಡುವಂಥ ಪ್ರಮೇಯವೇ ಇಲ್ಲ. ಕರ್ನಾಟಕ ಕಾಂಗ್ರೆಸ್ ಅಂದ ಸಂದರ್ಭದಲ್ಲಿ ಅವರೇ ಬಿಟ್ಟುಕೊಟ್ಟಂತೆ ಎರಡು ಹಗರಣಗಳು ಈಗಾಗಲೇ ಚಾಲ್ತಿಯಲ್ಲಿದೆ. ತನಿಖಾ ಸಂಸ್ಥೆಗಳು ತನಿಖೆ ನಡೆಸ್ತಾ ಇದ್ದಾವೆ. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಕಾಂಗ್ರೆಸ್ ವಕ್ತಾರಾಗಿರುವಂತಹ ಶ್ರೀಧರ್ ಜಾಧವ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಮಸ್ಕಾರ ಶ್ರೀಧರ್ ಅವರೇ. ಸಿದ್ದರಾಮಯ್ಯನವರಿಗೆ ಈ ವಾಲ್ಮೀಕಿ ಹಗರಣದ ಕುರಿತಂತೆ ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ 187 ಕೋಟಿ ಹಗರಣ ಅಂತ ಹೇಳಿದ್ರೆ ಅಷ್ಟೆಲ್ಲ ಇಲ್ಲ, 89 ಕೋಟಿ ಅಂತಾರೆ. ಮೂಡ ಹಗರಣ ಏನಿದು ಸರ್ ಅಂತ ಕೇಳಿದ್ರೆ ಹಗರಣವೇ ಆಗಿಲ್ಲ, ಅಕ್ರಮವೇ ಆಗಿಲ್ಲ ಅಂತಾರೆ. ಹೇಗಿದು ಅಲ್ಲ ಅಕ್ರಮ ಆಗಿದೆ ಅಂತ ಎಲ್ಲಿ ಸಾಬೀತಾಗಿದೆ? ಇವಾಗ ವಾಲ್ಮೀಕಿ ನಿಗಮದೇ ಬರೋಣ, 187 ಕೋಟಿ ಅಂತ ಹಗರಣ ಆಗಿದೆ. ಇಲ್ಲ ಆಗಿರೋ ಹಗರಣ ಅದು ಸರ್ಕಾರದ 187 ಕೋಟಿ ಅಷ್ಟೇ. ಅದು ಅಕೌಂಟ್ ಅಲ್ಲಿ ಇದ್ದಿದ್ದಂಥದ್ದು ಯಾವುದು? ವಾಲ್ಮೀಕಿ ನಿಗಮದ ಅಕೌಂಟ್ ಅಲ್ಲಿ ಇದ್ದಿದ್ದಂಥದ್ದು ಅದು ಯಾವ ಟ್ರಾನ್ಸ್ಫರ್ ಆಗಿರೋದು ಅಮೌಂಟು 88 ಕೋಟಿ ಅಷ್ಟೇನೆ. 88 ಕೋಟಿ ಟ್ರಾನ್ಸ್ಫರ್ ಆಗಿದೆ ಅಂದ್ರೆ ನಿಗಮದ ಸರ್ಕಾರದಿಂದ ನಿಗಮದ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ. ನಿಗಮದ ಅಕೌಂಟ್ಗೆ ಒಂದ್ ನಿಮಿಷ, ನಿಗಮದ ಅಕೌಂಟ್ಗೆ ಟ್ರಾನ್ಸ್ಫರ್ ಆದಾಗ ಅಲ್ಲಿ ಅವ್ಯವಹಾರ ಆಗಿದೆ ಅಂತ ಇವ್ರು ಹೇಳ್ತಾ ಇರೋದು ಬಿಜೆಪಿಯವರು. ಅವ್ಯವಹಾರ ಆಗಿರೋದು ಸಿದ್ದರಾಮಯ್ಯನ ಗೊತ್ತಿಲ್ಲ ಅವ್ಯವಹಾರ ಆಗಿರೋದನ್ನ ಅಲ್ಲ ಹೇಳಿದ್ದು ಸಿದ್ದರಾಮಯ್ಯನ್ಗೆ ಏನು ಎಲ್ಲಾನು. ಇವಾಗ ಅವ್ರೇನು ಹೇಳಿದ್ರು, ನನಗೆ ಕೇಳಿ ಕೆಲವೊಂದು ಏನು ಏನು ಹಣಕಾಸಿನ ವ್ಯವಸ್ಥೆಯಲ್ಲಿ ಎಲ್ಲವನ್ನೂ ನಾನು ಹೇಳಕ್ಕೆ ಬರೋದಿಲ್ಲ, ಪ್ರತಿಯೊಂದಕ್ಕೂ ನಾನು ನೀವು ಇದಕ್ಕೆ ಹಣ ಕೊಡಿ, ಇನ್ನೊಂದಕ್ಕೆ ಕೊಡಿ, ಇನ್ನೊಂದು ಅಭಿವೃದ್ಧಿಗೆ ಕೊಡಿ, ಕೆಲಸ ಕಾರ್ಯ ಕೊಡಿ ಅಂತ ನಾನು ಎಲ್ಲದಕ್ಕೂ ನಾನು ಹೇಳಕ್ಕೆ ಬರಲಿದ್ದಿಲ್ಲ ಸರ್. ಆ ಒಂದು ಇಲಾಖೆಗೆ ಅದಕ್ಕೆ ಅವರಿಗೆ ವಿವೇಚನೆಗೆ ಬಿಟ್ಟಿದ್ದು ಯಾವುದಕ್ಕೆ ಅಭಿವೃದ್ಧಿಗೋಸ್ಕರ ಕೊಡಬೇಕು ಅನ್ನೋದನ್ನ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಹಾಗಾಗಿ ಇದರಲ್ಲಿ ನಾವು ಪಾರದರ್ಶಕವಾಗಿ ಯಾರೇ ತಪ್ಪು ಮಾಡಿರಲಿ, ಇಡೀ ಸರ್ಕಾರ ಹೇಳ್ತಾ ಇದೆ ಇವತ್ತು, ಯಾರೇ ತಪ್ಪು ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗಲಿ. ಇವಾಗ ಯಾರಾದರೂ ಸಂಬಂಧಪಟ್ಟ ಮಿನಿಸ್ಟರ್ಸ್ ಶಿಕ್ಷೆ ತಪ್ಪಿತಸ್ಥರಾಗಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಕೂಡ ನಾವು ಪಾರದರ್ಶಕವಾಗಿ ತನಿಖೆ ನಡೆಸ್ತಾ ಇದ್ದೀವಿ. SIT ತನಿಖೆ ನಡೆಸ್ತಾ ಇದೆ, ಅದ್ರ ಮಧ್ಯದಲ್ಲಿ ED ಬಂದಿದೆ, CBI ತನಿಖೆ ನಡೆಸ್ತಾ ಇದೆ. ಯಾರು ತಪ್ಪು ಮಾಡಿದ್ರೆ ಅವ್ರು ಜೈಲ್ಗೆ ಹೋಗ್ಲಿ ಬಿಡ್ರಿ. ಒಂದು ಕ್ಲಾಸ್ ರೂಮ್ ಅಲ್ಲಿ ಟೀಚರ್ ಒಬ್ಬರು ಲೀಡರ್ ಅಂತ ಮಾಡಿರ್ತಾರೆ. ಹೌದು, ಆ ಲೀಡರ್ಗೆ ಟೀಚರ್ ಹೇಳ್ಬಿಟ್ಟು ಹೋಗ್ತಾರೆ, ನೋಡು ಗಲಾಟೆ ಆದ್ರೆ ಅಕ್ಕಪಕ್ಕದಲ್ಲಿ ಏನಾದ್ರೂ ವ್ಯತ್ಯಾಸ ಆಯ್ತು ಅಂತ ಹೇಳಿದ್ರೆ ನೀನೇ ರೆಸ್ಪಾನ್ಸಿಬಲ್ ಅಂತ ಹೇಳಿ ಹೋಗಿರ್ತಾರೆ. ಆ ಟೀಚರ್ ಮತ್ತೆ ಬಂದಾಗ ಲೀಡರ್ ಅಂತದ್ದೇನು ಆಗಿಲ್ಲ ಅಂತ ಹೇಳಿ ಅಧಿಕಾರಿಗಳ ಮೇಲೆ ಹೊರಿಸುವಂತ ಪ್ರಯತ್ನ ಮಾಡಿದ್ರೆ ಒಂದ್ ಹೇಳ್ಬಿಡ್ತೀನಿ ಕ್ಲಾರಿಫಿಕೇಶನ್. ನೀವು ಕೇಳಿದ ಕ್ವಶನ್ಗೆ ಇಲ್ಲಿ ಯಾರು ಕೂಡ
ಒಬ್ಬ ಸ್ಕೂಲ್ ಟೀಚರ್ಗೆ ಯಾರಿಗೋ ಲೀಡರ್ ಮಾಡಿ ಹೇಳುವಂತದ್ದು ಬೇರೆ. ಇಲ್ಲಿ ಸರ್ಕಾರ ಮಾಡ್ಕೊಳ್ಳಿ, ಕಂಪೇರ್ ಮಾಡ್ಕೊಳ್ಳಿ. ಟೀಚರ್ ಅಂದ್ರೆ ಯಾರು ಗೊತ್ತಾ, ಜನಸಾಮಾನ್ಯರು, ಮತದಾರ ಪ್ರಭುಗಳು. ಲೀಡರ್ ಯಾರು, ಲೀಡರ್ ಯಾರು? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಶಕ್ತಿ ಇರ್ತದೆ, ಆ ಶಕ್ತಿಯಿಂದ ಇವತ್ತು ಅಲ್ಲೇನೋ ಹೆಚ್ಚು ಕಡಿಮೆ ಆಗೋ ಅಧಿಕಾರಿಗಳು ಎಡವಟ್ಟು ಮಾಡಿರುವಂತದ್ದು ಕಂಡು ಬರ್ತಾ ಇದೆ ಮೇಲ್ನೋಟಕ್ಕೆ. ಯಾರೇ ಅಧಿಕಾರಿ ತಪ್ಪು ಮಾಡಿರ್ಲಿ, ಅಧಿಕಾರಿಗಳ ಮೇಲೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ಅದರಲ್ಲಿ ಬಿಜೆಪಿಯವರು ಕಾಲು ಎಳೆಯೋದು ಬೇಡ, ಅಧಿಕಾರ ಸಿಗುತ್ತೆ ಅಂತ ಕಾದ್ ನೋಡೋದು ಅವಶ್ಯಕತೆ. ನಾಗೇಂದ್ರ ಅವ್ರದ್ದು ರಾಜೀನಾಮೆ ತಗೋಬೇಕಾದ್ರೆ ಎಷ್ಟೊಂದು ಸರ್ಕಸ್ ಆಗ್ಬಿಡುತ್ತೆ. ಯಾವ ಸರ್ಕಸ್ ಅಂತ ಅಂತ ನೈತಿಕತೆ ಹೊಣೆಗಾರಿಕೆ ಇದ್ದಿದ್ರೆ ಯಾಕೆ ರಾಜೀನಾಮೆ ಕೊಟ್ಟಿದ್ದಾರೆ? ಅವ್ರು ಏನ್ ಸ್ಟೇಟ್ಮೆಂಟ್ ಹೋಗಿದ್ದೆ ಅವರು ರಾಜೀನಾಮೆ ಕೊಟ್ಟಿರೋದು ಬಿಜೆಪಿ ಅವ್ರಿಗೆ, ಜೆಡಿಎಸ್ ಅವ್ರಿಗೆ ಎದುರು ರಾಜೀನಾಮೆ ಕೊಟ್ಟಿಲ್ಲ ನಾಗೇಂದ್ರ ಅವರು. ತನಿಖೆಗೆ ಮಾಡ್ಕೋಬೇಕು ಅನ್ನೋದನ್ನ ಸ್ಪಂದಿಸ್ಲಿಕ್ಕೆ ಇವತ್ತು ರಾಜೀನಾಮೆ ಕೊಟ್ಟಿರೋದು. ನೀವು ಶ್ರೀಧರ್ ಅವರು ಇಷ್ಟೆಲ್ಲ ಹೇಳಿದ್ರಲ್ಲ ಮೇಡಮ್, ಒಂದು ಇಲಾಖೆನ ಯಾಕ್ ನಡೆಸಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯನಿಗೆ ಗೊತ್ತಿಲ್ವ? ಹಾಗಾದ್ರೆ ಒಂದು ಇಲಾಖೆಯಿಂದ ಒಂದು ಟ್ರೆಜರಿಯಿಂದ ದುಡ್ಡನ್ನ ಒಂದು ಬೋರ್ಡ್ಗೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಯಾರು ಗಮನಕ್ಕೆ ತರಬೇಕು? ಒಬ್ಬ ಇಲಾಖೆ ಸಚಿವರು ಗಮನಕ್ಕೆ ಬಂದೇ ಬರಬೇಕು. ಯಾವ ಹಣ ಎಲ್ಲೋಗ್ತಾ ಇದೆ ಅಂತ ಇಲಾಖೆ ಸಂಬಂಧಪಟ್ಟ ಸಚಿವನ್ ಗೊತ್ತಿಲ್ಲ ಅಂದ್ಮೇಲೆ ಆ ಇಲಾಖೆ ಸಚಿವರು ಆಯ್ಕೆ ಯಾವ ಅರ್ಹತೆ ಇರುತ್ತೆ? ಹಾಗಾದ್ರೆ ಅದೇ ರೀತಿ ಒಬ್ಬ ಬೋರ್ಡ್ನ ಅಧ್ಯಕ್ಷ ಆದವ್ರಿಗೆ ಎಷ್ಟು ಹಣ ಬಂದಿದೆ, ಎಷ್ಟು ಹಣ ಆಚೆ ಹೋಗ್ತಾ ಇದೆ, ಯಾವ ಕಂಪ್ನಿಗೆ ಹೋಗ್ತಾ ಇದೆ, ಏನಕ್ಕೋಸ್ಕರ ಕಳಿಸ್ತಾ ಇದ್ದೀನಿ ಅಂತ ಮಾಹಿತಿಯನ್ನ ತಗೊಂಡದಲ್ಲೇ ಹಣವನ್ನು ಟ್ರಾನ್ಸ್ಫರ್ ಮಾಡುವಂತ ಹೇಳಿದ್ರೆ ಅಷ್ಟು ದುಡ್ಡು ಕೊಡಬೇಕಾದ್ರೆ ಸಿಎಂಗೆ ಹೋಗದೆ ಫೈಲು ಶ್ರೀಧರ್ ಅವರೇ ತಗೊಳ್ತೀನಿ. ಚಂಬಿ ಪುರಾಣಿಕ್ ಸರ್, ನೀವು ಹೇಳಬೇಕೀಗ. ರಾಜ್ಯದಲ್ಲಿ ಘನತೆವೆತ್ತ ಮುಖ್ಯಮಂತ್ರಿಗಳು ಅಂತ ಒಬ್ರು ಇದ್ದಾರೆ, ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಒಂದು ಸಂದರ್ಭದಲ್ಲಿ ನಿನ್ನೆ ಮೊನ್ನೆ ಜನರಿಂದ ಆಯ್ಕೆಯಾಗಿ ಸಿಎಂ ಸ್ಥಾನವನ್ನು ಗಳಿಸಿಕೊಂಡವರಲ್ಲ. ಸುದೀರ್ಘ ರಾಜಕೀಯ ಅನುಭವ ಅನ್ನೋದಿದೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬರೋದಾದ್ರೆ ಲೆಕ್ಕ ಪಕ್ಕ ಕ್ಲೀನ್ ಫೇಸ್ ಅನ್ನೋದ್ರ ನಡುವೆ ಇವತ್ತು ಸ್ವತಃ ಸಿದ್ದರಾಮಯ್ಯನವರು ಕೊಡ್ತಿರುವಂತಹ ಉತ್ತರಗಳು ಯಾರೂ ಕೂಡ ಒಪ್ಕೊಳಕ್ ಆಗ್ತಿಲ್ಲ ಸರ್. 187 ಕೋಟಿ ಅಂದಾಗ ಇಲ್ಲ ಅಷ್ಟೆಲ್ಲ ಆಗಿಲ್ಲ, 89 ಅಂತಾರೆ. ಮೂಡಾ ಹಗರಣ ಸರ್ ಏನಿದು ಅಂತ ಕೇಳಿದ್ರೆ ಅಕ್ರಮವೇ ಆಗಿಲ್ಲ ಅಂತಾರಲ್ಲ ಸರ್, ಹೆಂಗೆ ಇದನ್ನ ಅಕ್ಸೆಪ್ಟ್ ಮಾಡೋದು? ಮೊಟ್ಟ ಮೊದಲಿಗೆ ಈ ನಾಲ್ಕು ಪಕ್ಷದವರು ಮಾತಾಡಿದ್ದನ್ನ ಕೇಳಿದೆ. ಪ್ರತಿಯೊಂದು ಪಕ್ಷವು ಈಗ ನಮ್ಮ ಪಕ್ಷದ ಪ್ರತಿನಿಧಿಗಳು ಏನಿದ್ದಾರೆ ಮಾತಾಡಿದ್ದನ್ನ ನಾನು ಕೇಳಿದೆ. ನನಗೊಂದು ಆಶ್ಚರ್ಯ ಆಗುತ್ತೆ ಏನಂದ್ರೆ, ನೈತಿಕವಾದ ಹೊಣೆಯನ್ನ ಹೊರಬೇಕಾದಂತಕ್ಕಂಥದ್ದು ರಾಜಕೀಯಕ್ಕೆ ಸಂಬಂಧ ಇಲ್ಲ, ಕೇವಲ ಕಾನೂನಿನ ಆಧಾರದ ಮೇಲೆ ನಾವು ಈ ವಿಚಾರಗಳನ್ನ ತನಿಖೆ ಮಾಡ್ತೇವೆ. ತನಿಖಾ ಸಂಸ್ಥೆಗಳಿದೆ, ಅದು ನಿಜ, ಕೋರ್ಟ್ನಲ್ಲಿ ಎವಿಡೆನ್ಸ್ ಎಲ್ಲ ಇದೆ. ಆದ್ರೆ ಇದು ಈ ಒಂದು ಏನು ನಿಗಮದ ವಾಲ್ಮೀಕಿ ನಿಗಮದ ಒಂದು ಹಗರಣ ಇದೆ, ಅದು ಒಂದು ರೀತಿಯಲ್ಲಿ ಇಟ್ಸ್ ಅನ್ ಓಪನ್ ಕೈಂಡ್ ಆಫ್ ಕ್ರೈಮ್, ಆರ್ಗನೈಸ್ಡ್ ಕ್ರೈಮ್ ಅಂತ ನಿನ್ನೆ ಹೇಳಿದ್ದೆ ನಾನು. ಎರಡನೇದು, ನಮ್ಮ ಮುಖ್ಯಮಂತ್ರಿಗಳನ್ನು ನಾನು 1966 ಬಂದೆ, ನಾನು ಲೆಕ್ಚರ್ ಆಗಿದ್ದಾಗ ಅವ್ರು ಇನ್ನೂ ಸ್ಟೂಡೆಂಟ್ ಆಗಿದ್ರು, ಲಾ ಬೇರೆ ಓದ್ತಾ ಇದ್ರು. ಸೊ ಅಂತ ಒಬ್ಬ ಶ್ರೇಷ್ಠ ಒಂದು ರಾಜಕೀಯ ನಾಯಕ, ಅದರಲ್ಲೂ ಎಲ್ಲರ ಮೆಚ್ಚುಗೆಯನ್ನ ಗಳಿಸಿ 13-14 ಬಜೆಟ್ಗಳನ್ನ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾವ ಮೊದಲ ಅವಧಿಯಲ್ಲಿ ಎಷ್ಟು ನಿಷ್ಠುರವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಮತ್ತು ನಿಖರವಾಗಿ ಆಡಳಿತವನ್ನು ಮಾಡಿದ್ರು, ಅವರು ಎರಡನೇ ಅವಧಿಯಲ್ಲಿ ಅವರು ಎಲ್ಲೋ ಎಳುತ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಇದು ತೋರಿಸ್ತದೆ. ಕಾರಣ ಏನು, ಕೇವಲ ಒಂದೊಂದೂವರೆ ವರ್ಷ ಆಗಿಲ್ಲ ಇನ್ನ. ಹಾಗೇನೆ ಈ ನೀವು ಬಿಜೆಪಿಯವರನ್ನ ಹೊರಗೆ ಕಳಿಸಿದ್ದು ಅಥವಾ ಸೋಲ್ಸಿದ್ದೇನೋ, 40% ಕಮಿಷನ್ ಮಾಡ್ತಕ್ಕಂಥ ಸರ್ಕಾರ, 40 CM ಅಂತ ಹೇಳಿ, ಆಮೇಲೆ ಅವರು ಬಿಜೆಪಿಯವರು ಸಹ ಅದನ್ನ ಕೌಂಟರ್ ಮಾಡ್ಲಿಕ್ಕೆ ಅವ್ರ ಹತ್ರ ಯಾವುದೇ ರೀತಿಯ ಒಂದು ಸ್ಟ್ರಾಟಜಿ ಇರಲಿಲ್ಲ. ಅವ್ರು ಸುಮ್ಮನೆ ಅಪಪ್ರಚಾರ, ಮೋದಿ ಹೆಸರು ಹಾಗೆ ಹೇಳಿದ್ರು, ಅವರಿಗೆ ಜನ ತಕ್ಕ ಶಿಕ್ಷೆಯನ್ನು ಕೊಟ್ಟರು. ಜನರಿಗೆ ಏನಾಯ್ತು, ಈ 40% ಸರ್ಕಾರವನ್ನ ತೆಗೆದು 100% ಒಳ್ಳೆಯ ಸರ್ಕಾರವನ್ನ ನಾವು ವೀಕ್ಷಿಸ್ಬೇಕಾದ್ರೆ ಸಿದ್ದರಾಮಯ್ಯನವ್ರಿಗೆ ಮತ್ತೊಂದು ಚಾನ್ಸ್ ಕೊಡೋಣ, ಮತ್ತೆ ಒಂದು ರೀತಿಯಲ್ಲಿ ಬದಲಾವಣೆಯನ್ನ ತರೋಣ ಎಂತಕ್ಕಂಥದ್ದನ್ನ ಅವ್ರು ಮಾಡಿ ತೀರ್ಪನ್ನ ಕೊಟ್ಟರು. ನಾವು 136 ಅಭೂತಪೂರ್ವ, ಹಿಸ್ಟಾರಿಕಲಿ ಬಹಳ ಪ್ರಮುಖವಾದಂತ ಒಂದು ಸಾಧನೆಯನ್ನ ಮಾಡಿ ಅವರು ಅಧಿಕಾರಕ್ಕೆ ಬಂದ್ರೆ, ಅದ್ರ ಸ್ಥಿರವಾದಂತ ಸ್ಟೆಬಿಲಿಟಿ ಇದೆ. ಇವ್ರಿಗೆ ಯಾವುದೇ ರೀತಿಯ ಆಪರೇಷನ್ ಕಮಲ ಅದು ಇದು ಭಯ. ಈ ಒಂದು ಸನ್ನಿವೇಶದಲ್ಲಿ ಇವರ ಆಡಳಿತ ವೈಖರಿ
ಒಂದಿಂದ ಎಲ್ಲ ರೀತಿಯ ಒಂದು ಸಮಸ್ಯೆಗಳನ್ನ ಜನ ಎದುರಿಸ್ತಾ ಇದಾರೆ, ಆ ಸಮಸ್ಯೆಗಳನ್ನ ನಿಮಗೂ ಗೊತ್ತು ಅವ್ರಿಗೆ ಗೊತ್ತು, ನಾನು ಹೇಳಕ್ ಇಷ್ಟಪಡಲ್ಲ. ಆದ್ರೆ ಜನರಿಗೆ ಬೇಕಾಗಿದ್ದಂತ ಇದನ್ನು ಭ್ರಷ್ಟಾಚಾರ ರಹಿತವಾದ ಸರ್ಕಾರ ಅಥವಾ ಕಡಿಮೆ ಭ್ರಷ್ಟಾಚಾರ ಇರ್ತಕ್ಕಂಥ ಸರ್ಕಾರ ಅಥವಾ ಜನರ ಮೆಚ್ಚುಗೆಯನ್ನ ಮತ್ತೆ ಸರ್ಕಾರದ ಬಗ್ಗೆ ವಿಶ್ವಾಸವನ್ನ ಇಟ್ಟುಕೊಡ್ತಕ್ಕಂಥ ಸರ್ಕಾರವನ್ನ ಇವರು ನಡೆಸುವುದಕ್ಕೆ ಅವಕಾಶ ಕೊಟ್ಟಾಗ ಈ ರೀತಿಯ ಹಗರಣಗಳು ನೇರವಾಗಿ ಒಂದು ಅವರೇನು ಅಧಿಕಾರಿಗಳು ಅಧಿಕಾರಿಗಳನ್ನ ನೀವು ಹೊಣೆಗಾರು ಮಾಡ್ಲಿಕ್ಕೆ ಈಗ ಸದ್ಯಕ್ಕೆ ನಿಮ್ಗೆ ಸಾಧ್ಯನೇ ಇಲ್ಲ. ಕಾರಣ ತನಿಖೆಯಲ್ಲಿದೆ, ನಿಕ್ಕ ಅಧಿಕಾರಿಗಳನ್ನ ಸೈನ್ ಮಾಡೋದಕ್ಕೆ ಅವ್ರು ಇರ್ತಾರೆ ಅಷ್ಟೇ, ಆದ್ರೆ ಅದ್ರ ಮೇಲ್ಜವಾಬ್ದಾರಿ ಇರ್ತಕ್ಕಂಥದ್ದು ನಿಮಗೆ ಕಾನೂನು ಪ್ರಕಾರ ಅದು ಅಧಿಕಾರ ಇದೆ. ಎರಡನೇದು, ಇದು ಇಟ್ ಕಮ್ಸ್ ಅಂಡರ್ ಫೈನಾನ್ಸ್ ಮಿನಿಸ್ಟರ್, ಫೈನಾನ್ಸ್ ಹೋಗಿ ಸಿದ್ದರಾಮಯ್ಯ ಅವ್ರು ಬೇಡ, ಅವರು ಇಡೀ ರಾಜ್ಯ ಮತ್ತು ರಾಷ್ಟ್ರದ ಚಿಂತನೆಯಲ್ಲಿ ಇರ್ತಾರೆ ನಿಜ, ಆದ್ರೆ ಫೈನಾನ್ಸ್ ಸೆಕ್ರೆಟರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಇವರ ಅನುಮತಿ ಇಲ್ಲದೆ ಯಾವುದೇ ರೀತಿಯ ಹಣ ವರ್ಗಾವಣೆ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ. ಅವ್ರು ಹೇಳಿದ್ರು ಅವ್ರು ಅವ್ರಿಗೆ ಹಣ ಕೊಟ್ಬಿಟ್ಟಿರ್ತೇವೆ ಅವ್ರು ಬೇಕಾಗ್ಬಿಟ್ಟು, ನೋ ಇಟ್ಸ್ ಅ ಪಬ್ಲಿಕ್ ಮನಿ, ಸಾರ್ವಜನಿಕರು ತೆರಿಗೆಯನ್ನ ನೀಡಿ ಕೊಟ್ಟಿರ್ತಕ್ಕಂಥ ಒಂದು ರೂಪಾಯಿಯನ್ನು ಸಹ ನೀವು ಪ್ರಾಮಾಣಿಕವಾಗಿ ಖರ್ಚು ಮಾಡಬೇಕು ಮತ್ತು ಜನರಿಗೆ ಅಕೌಂಟಬಿಲಿಟಿ ಪಾರದರ್ಶಕತೆಯ ಮೂಲಕ ಜನರಿಗೆ ಒಪ್ಪಿಸ್ಬೇಕು. ಅದಕ್ಕೆ ತಾನೇ ಆಡಿಟ್ ಇರೋದು, ಸಿಎಜಿ ಇರೋದು. ಅಂದ್ರೆ ಈ ರೀತಿಯ ಎಲ್ಲ ಉನ್ನತವಾದ ಆಡಳಿತಾತ್ಮಕವಾದ ಅನುಭವವನ್ನು ಉಳ್ಳಂತಹ ಒಬ್ಬ ಮುಖ್ಯಮಂತ್ರಿ, ಅದರಲ್ಲೂ ನಮ್ಮ ಮೈಸೂರಿನ ದೊಡ್ಡ ಒಂದು ವ್ಯಕ್ತಿ ಯಾರು ಸಿದ್ದರಾಮಯ್ಯನವರಿದ್ದಾರೆ, ಅವರ ನೇತೃತ್ವದಲ್ಲಿ ಇದು ಆಗ್ತಾ ಇದೆ ಅಂದ್ರೆ ಬೆಕ್ಕು ಕಣ್ಣು ಮುಚ್ಕೊಂಡು ಕುಡಿದ್ರೆ ಹಾಲು ಕುಡಿದ್ರೆ ಬೆಲೆ ಕೊಟ್ಟಾಗಲ್ಲ ಅಂತಕ್ಕಂಥ ರೀತಿಯಲ್ಲಿ ಅವರು ಒಂದು ರೀತಿಯ ಪಲಾಯನವಾದ ಎನ್ನುವ ರೀತಿಯಲ್ಲಿ ಅಥವಾ ಸಾರ್ವಜನಿಕರು ನಮ್ಮಂತವರು ನಿಮ್ಮಂತ ನಿಷ್ಪಕ್ಷಪಾತವಾಗಿ ಚರ್ಚೆ ಮಾಡ್ತಕ್ಕಂಥವ್ರು ಒಪ್ಪದ ರೀತಿಯಲ್ಲಿ ಇದನ್ನು ಮಾಡಿದ್ದಾರೆ. ನಾನು ಸಿದ್ದರಾಮಯ್ಯ ಮೇಲೆ ಆಪಾದನೆ ಏನು ಮಾಡ್ತಾ ಇಲ್ಲ, ಕಾರಣ ಅವರು ಮೂಡ ಹಗರಣದ ಬಗ್ಗೆ ಅವ್ರು ಇನ್ನೊಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಈ ಎರಡು ಹಗರಣಗಳನ್ನು ನೋಡಿದಾಗ ಎರಡನೇ ಅವಧಿಯಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಬಿಗಿಯಾದ ಆಡಳಿತ ಏನು ಚೀಫ್ ಮಿನಿಸ್ಟರ್ ದಿ ಫಸ್ಟ್ ಅಮಾಂಗ್ ದಿ ಈಕ್ವಲ್ಸ್ ಅಂತಕ್ಕಂಥ ರೀತಿಯಲ್ಲಿ ನಾವು ವ್ಯಾಖ್ಯಾನವನ್ನು ಮಾಡ್ತೇವೆ. ಆ ರೀತಿಯ ಒಂದು ಒಂದು ಆಡಳಿತಾತ್ಮಕವಾದ ಮುತ್ಸದ್ದಿತನವನ್ನ ತೋರಿಸಲಿಲ್ಲ, ರಾಜಕೀಯವಾದ ಉತ್ತರಗಳನ್ನು ಕೊಡುವ ಮೂಲಕ ಮಾಡಿದ್ರು. ಅಶೋಕ್ ಅವರು ನಿನ್ನೆ ಚೆನ್ನಾಗಿ ಮಾತಾಡಿದ್ರು, ನಿಜ ಅವ್ರು ಯಾಕಂದ್ರೆ ಅವ್ರು ಮಾತಾಡಿದ್ದೇನು ಆ ಚಂದ್ರಶೇಖರ್ನ ಆತ್ಮಹತ್ಯೆಯ ಪತ್ರದಲ್ಲಿರ್ತಕ್ಕಂಥ ಒಕ್ಕಣಿಕೆಯನ್ನ ಅವರು ವಿವರವಾಗಿ ಹೇಳ್ತಾ ಬಂದ್ರು. ಅಷ್ಟಕ್ಕೇನೆ ಜನಗೆ ಈಗಾಗ್ಲೇ ಗೊತ್ತಿತ್ತು, ಅದು ಗಾಬರಿ ಆಯ್ತು. ಆದ್ರೆ ವಿರೋಧ ಪಕ್ಷದ ನಾಯಕರಿಗೆ ಅವರು ಇಂತಿ ಫಸ್ಟ್ ಟೈಮ್ ಒಂದ್ ರೀತಿಯಲ್ಲಿ ತೂಕವಾಗಿ ಮಾತಾಡಿದ್ದನ್ನ ನಾನು ನಿನ್ ಕಂಡೆ. ಹಗರಣ ಬಗ್ಗೆ ಸದನದಲ್ಲಿ ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡಿದ್ರೆ ಉತ್ತರ ಏನ್ ಸಿಗುತ್ತೆ ಅನ್ನುವಂತ ಕುತೂಹಲದಿಂದ ಜನರು ಕೂಡ ಆ ಸದನ ನೋಡ್ತಾ ಇರ್ತಾರೆ. ಉತ್ತರ ಇಷ್ಟೇ ಸರ್, ಬಿಜೆಪಿ ಹಗರಣ ನೀವೇನ್ ಕಮ್ಮಿ ಮಾಡಿದಿರಾ, ನಿಮ್ಮ ಆಡಳಿತ ಅವಧಿಯಲ್ಲಿ ನೀವೇನ್ ಮಾಡಿದ್ರ ಅಂತ ನಿಮಗ್ ನೆನಪಿಸ್ಬೇಕಾ? ಇವು ಉತ್ತರ ಸರ್. ಪುರಾಣಿಕ ಸರ್ ಒಂದು ರಿಯಾಕ್ಷನ್, ನಿಮ್ಮ ಇವತ್ತಿನ ಫೋಕಸ್ ಏನು, ಜನರಿಗೆ ಕನ್ಫ್ಯೂಸ್ ಮಾಡಬೇಡ, ಮಾಡ್ಕೊಳ್ಳಿ. ಇಲ್ಲಿ ಜನರಿಗೆ ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ಅಕೌಂಟಬಿಲಿಟಿ, ಜವಾಬ್ದಾರಿಯುತವಾದ ಹೊಣೆಗಾರಿಕೆಯನ್ನು ತೋರಿಸ್ಬೇಕು. ಯಾರು ಈ ಹೊಣೆಗಾರಿಕೆ ನೋಡಿದ್ರೆ ಎಸ್ ಐ ಟಿ ಇದೆ, ಸಿಬಿಐ ಇದೆ, ಇಡಿ ಇದೆ ಅಂತ ನಾವು ಉತ್ತರ ಕೊಡೋದಲ್ಲ. ನಮ್ಮ ಅದರಲ್ಲೂ ಗೃಹಮಂತ್ರಿಗಳು ಆ ಉತ್ತರವನ್ನು ಕೊಡಬಾರದಿತ್ತು. ಕಾರಣ ಏನು, ಅವ್ದೇನ್ ಹೇಳ್ಬೇಕಾಗಿತ್ತು, ಈ ಹಗರಣ ಆಗಿರೋದು ನಿಜ. ಮುಖ್ಯಮಂತ್ರಿಗಳೇ ಹೇಳಿ 89 crore ಹಗರಣ ಅಂತ ಅಂದ ಮೇಲೆ ಒಂದು 10 crore ತಿಂದ್ರು ಹಗರಣ, 1 rupee ತಿಂದ್ರು ಹಗರಣ. ಕಾರಣ ಒಬ್ಬ ಕಾನ್ಸ್ಟೇಬಲ್ ಏನಾದ್ರು ಗಂಟದಲ್ಲಿ ಸಿಕ್ಕ ಸರ್ವಿಸ್ ಇಂದ ಡಿಸ್ಮಿಸ್ ಮಾಡುವಷ್ಟು ಸುಮಾರು 2 years ತನಿಖೆ ಮಾಡಿಬಿಟ್ಟಿವೆ. ಅಂದ್ರೆ ಏನಾಯ್ತು, ನಮ್ಮ ನ್ಯಾಯಾಂಗದಲ್ಲಿ ಇರ್ತಕ್ಕಂಥ ವಿಳಂಬದ ಒಂದು ಅನುಕೂಲವನ್ನು ಪಡೆಯುವ ರೀತಿಯಲ್ಲಿ ಒಂದು ಜವಾಬ್ದಾರಿಯುತವಾದ ಸರ್ಕಾರ ಕರ್ನಾಟಕದ ಜನತೆಗೆ ಯಾವ ಒಂದು ಅಶೋತ್ತರಗಳಿಂದ ಒಂದು ಊಹಾ ಒಂದು ರೀತಿಯ ಅಭಿಮಾನದಿಂದ ಇವರ ನಂಬಿಕೆಯಿಂದ ನಾವು ಆರಿಸಿದೆವು, ಇವರು ನಮಗೆ ನಂಬಿಕೆ ದ್ರೋಹ ಮಾಡತಕ್ಕಂಥ ರೀತಿಯಲ್ಲಿ ವರ್ತಿಸುತ್ತಿದ್ದಾರಲ್ಲ ಅಂತಕ್ಕಂಥದ್ದು ವಿಷಾದನೀಯ. ಎರಡನೇದು, ಈ ಜನರ ಒಂದು ಸಮಸ್ಯೆಯನ್ನ ಬಗೆಹರಿಸತಕ್ಕಂಥ ಸರ್ಕಾರದಲ್ಲಿ ಬಿಜೆಪಿಯವರಾಗ್ಲಿ ವಿರೋಧ ಪಕ್ಷದವರು ಅವರು ತಪ್ಪು ಮಾಡಿದ್ರು. ಈಗ ನೀನ್ ಕಂಡ ನಾನ್ ಸಣ್ಣ ಕಂಡ ಅನ್ನೋದ ಪ್ರಶ್ನೆ ಅಲ್ಲ, ಎಲ್ಲರೂ ಕಂಡ್ರು ಇರ್ತಕ್ಕಂಥದ್ದು ಜನರಿಗೆ ಗೊತ್ತಿದೆ. ಆದ್ರೆ ಯಾವ ಕಳ್ಳನನ್ನ ಆಧಾರ ಸಹಿತವಾಗಿ ಶಿಕ್ಷೆ ಮಾಡಿ ಜನರಿಗೆ ಅವರು ಏನು ಯಾವ ತೆರಿಗೆ ಹಣವನ್ನು ರೂಢಿ ಪಡೆದ ಅವರ ಆಸ್ತಿ ಮತ್ತೆ ಹಣವನ್ನ ವಾಪಸ್ ಪಡೆಯುವ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನ ಅಥವಾ ಒಂದು ತನಿಖೆಯನ್ನ ಅಥವಾ ಒಂದು ಜವಾಬ್ದಾರಿಯುತ ನಡವಳಿಕೆಯನ್ನ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಅಷ್ಟೇ. ರೈಟ್ ಗೋವಿಂದರಾಜ್ ಅವರೇ, ಸಿದ್ದರಾಮಯ್ಯನವರು ಇನ್ನೊಂದು ವಿಷಯ ಹೇಳಿದ್ರು, ಅಕ್ರಮ ಮೂಡಾದಲ್ಲೂ ಆಗಿಲ್ಲ ಎಲ್ಲೂ ಆಗಿಲ್ಲ. ಈಗ ಮೂಡಾ ತಗೊಳ್ಳೋದಾದ್ರೆ ಯಾವ ಪಿರಿಯಡ್ ಅಲ್ಲಿ ನಿವೇಶನ ಅನ್ನೋದಲ್ಲಿ ಅಲಾಟ್ ಆಗಿದ್ದು ಬಿ ಎಸ್ ಯಡಿಯೂರಪ್ಪನವ್ರ ಟೈಮಲ್ಲಿ ಅಂತ ಹೇಳ್ತಾರೆ. ನೀವ್ ತಿರುಗುಬಾಣ ಅಂತಾರಲ್ಲ, ಅದ್ ನಿಮ್ ಕಡೆಗೆ ಬರ್ತಾ ಇಲ್ಲ, ನೀವ್ ಅಕ್ರಮ ಮಾಡಕ್ ಪ್ರೇರೇಪಣೆ ಮಾಡ್ಕೊಟ್ಬಿಟ್ರಲ್ಲ ಅಂತ. ನೋಡಿ ಮೇಡಮ್, ಇದಕ್ಕೆ ನಾನು ಉತ್ತರ ಕೊಡ್ತೀನಿ, ಒಂದೇ ನಿಮಿಷ. ಈ ವಾಲ್ಮೀಕಿ ಇದ್ರದ್ದು ಹಗರಣದ ನಾನು ಒಂದು ವಿಚಾರ ಮುಂದಿಡಕ್ ಇಷ್ಟಪಡ್ತೀನಿ.
ಈಗ ಶ್ರೀಧರ್ ಅವರು ಹೇಳ್ತಾ ಇದ್ರು ಅದು ಅಧಿಕಾರಿಗಳು ಟ್ರಾನ್ಸ್ಫರ್ ಮಾಡ್ಬೋದು ಅಂತ. ಮೇಡಮ್, ಒಂದು ಕಂಪ್ನಿಗಳ ಹೆಸರು ಹೇಳ್ತೀನಿ, ಯಾವ ಕಂಪ್ನಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ. ಸಿಸ್ಟಮ್ ಅಂಡ್ ಸರ್ವಿಸ್ ಕಂಪನಿ ಎಷ್ಟು, 4.55 crore ಟ್ರಾನ್ಸ್ಫರ್ ಆಗಿದೆ. ರಾಮ್ ಎಂಟರ್ಪ್ರೈಸಸ್ ಅಂತ, ಅದಕ್ಕೂ ಕೂಡ ಸುಮಾರು 4-5 crore ಅಷ್ಟು ಟ್ರಾನ್ಸ್ಫರ್ ಆಗಿದೆ. ಸ್ಕಿಲ್ ಮ್ಯಾಪ್ ಟ್ರೈನಿಂಗ್ ಅಂಡ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ಗೆ ಸುಮಾರು 4.84 crore. ಅದೇ ರೀತಿ ಸ್ವಾಬ್ ಡಿಸೈನ್ ಪ್ರೈವೇಟ್ ಲಿಮಿಟೆಡ್, ಜಿ ಎನ್ ಇಂಡಸ್ಟ್ರಿ, ನೋವೆಲ್ ಸೆಕ್ಯೂರಿಟಿ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್, ಇದಕ್ಕೆ 4.25 crore ಟ್ರಾನ್ಸ್ಫರ್ ಆಗುತ್ತೆ ಮೇಡಮ್. ಒಂದು ಸೆಕ್ಯೂರಿಟಿ ಅಂತ ಏಜೆನ್ಸಿಗೆ 4.25 crore, ಅದು ರತ್ನಾಕರ್ ಬ್ಯಾಂಕಿಗೆ, ಅದು IFSC ಕೋಡ್ ಹೇಳ್ಬಿಡ್ತೀನಿ ನೋಡಿ. ಎಲ್ಲ ಇರ್ತಕ್ಕಂಥ ರತ್ನಾಕರ್ ಬ್ಯಾಂಕ್ ಬಂದ್ಬಿಟ್ಟು ಆಂಧ್ರದಲ್ಲಿ ಇರ್ತಕ್ಕಂಥ ಬ್ರಾಂಚಸ್ಸು, ಆಂಧ್ರದಲ್ಲಿ ಇರ್ತಕ್ಕಂಥ ಬ್ಯಾಂಕಿಗೂ, ಕರ್ನಾಟಕದಲ್ಲಿ ನಡೆಯುವಂಥ ಆಕ್ಟಿವಿಟಿಗೂ, ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ತಕ್ಕಂಥದ್ದು, ಯಾರು ಶೆಡ್ಯೂಲ್ ಟ್ರೈಬ್ಸ್ ಯಾರಿದ್ದಾರೆ ಅವರ ಅಭಿವೃದ್ಧಿಗೆ ಇರ್ತಕ್ಕಂಥ, ಒಂದು ಆರೋಗ್ಯಕ್ಕೆ ಮತ್ತು ಒಂದು ಶಿಕ್ಷಣ ಕ್ಷೇತ್ರಕ್ಕೆ, ಇದಕ್ಕೆ ಅನುದಾನಗಳು ಕೊಟ್ಟು ಅದು ವ್ಯಾಪಾರ ಕ್ಷೇತ್ರಕ್ಕೆ ಅನುಕೂಲ ಮಾಡಿಕೊಟ್ಟು, ಈ ರೀತಿ ಇರ್ತಕ್ಕಂಥ ಹಣವನ್ನು 18 companies ಈ ಥರ ಟ್ರಾನ್ಸ್ಫರ್ ಮಾಡ್ತಾರಂದರೆ, ನೀವು ಇಲ್ಲಿ ಅಕೌಂಟ್ ಆಫೀಸರ್ ಸೈನ್ ಹಾಕಿದ್ದಾರೆ ಈ ಪತ್ರದಲ್ಲಿ, ನಾನು ಆ ದಾಖಲೆನ ತೋರ್ಸಕ್ಕೆ ಇಷ್ಟಪಡ್ತೀನಿ ಮೇಡಮ್. ಯಾಕೆಂದ್ರೆ ಈ ದಾಖಲೆ ಏಕೆ ಆಡಿಟ್ ಆಫೀಸರ್ ಅಂತ ಒಂದು ಸೈನ್ ಆಗುತ್ತೆ, ಚೆಕ್ ನಂಬರ್ ಮೆನ್ಷನ್ ಆಗಿದೆ. ಸೊ ಅದೇ ರೀತಿ ಇದನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಸೈನ್ ಮಾಡ್ತಾರೆ. ಇಷ್ಟೆಲ್ಲ ದಾಖಲೆಗಳನ್ನ ಯಾವ್ದೇ ಒಬ್ಬ ಅಧ್ಯಕ್ಷ ಒಂದು ಗಮನಕ್ಕೆ ಬರದಲ್ಲಿ ನಡೆಯಕ್ ಸಾಧ್ಯನಾ? ಅದೇ ಹೇಳ್ತಾ ಇರೋದು ನಾನು, ಒಂದ್ ನಿಮಿಷ ಅಧಿಕಾರಿಗಳು ಅದೇ ಹೇಳ್ತಾ ಇರೋದು, ನಿಮ್ಗೆ ಮಾಹಿತಿ ಜಾಧವ್ ಅವರು ಫೋರ್ಜರಿ ಆಗಿಬಿಟ್ಟು ಅದನ್ನ ಹೆಂಗ್ ಫೋರ್ಜರಿ ಆಗಿದೆ ಅಂತ ನೋಡಿ, ಎಷ್ಟು ಕಂಪನಿ ಫೋರ್ಜರಿ ಆಗುತ್ತೆ, ಇಷ್ಟು ಕಂಪನಿಗಳು ಏನಾದ್ರು ವ್ಯವಹಾರ ಮಾಡಿದ್ವಾ ಒಂದ್ ವರ್ಷದಲ್ಲಿ ಏನಾದ್ರು? ಅದಕ್ಕೆ ಸಂಬಂಧ ಇಲ್ಲ, ಯಾವ ಕಳ್ಳ ಅಧಿಕಾರಿ ಅದನ್ನು ಮಾಡಿ ಮೋದಿಗೂ ಅಧಿಕಾರ ಇಲ್ಲ, ಅಕ್ಕಿ ಹೆಸರಲ್ಲಿ ಸ್ಕ್ಯಾಮ್ ಮಾಡಿದ್ರಲ್ಲ 29 crore ಭಾರತ ಅಕ್ಕಿ ಕೊಡ್ತೀನಿ ಅಂದ್ರಲ್ಲ, ದೊಡ್ಡ ದೇಶದ ದೊಡ್ಡ ದುರಂತ. ಶ್ರೀಧರ್ ಅವರು, ಡೋಂಟ್ ಡೈವರ್ಟ್ ದ ಸಬ್ಜೆಕ್ಟ್ ಪ್ಲೀಸ್, ಡೋಂಟ್ ಡೈವರ್ಟ್ ದ ಸಬ್ಜೆಕ್ಟ್. ಯು ಕ್ಯಾನ್ ನಾಟ್ ಡೈವರ್ಟ್ ದ ಸಬ್ಜೆಕ್ಟ್. ಸಿಬಿಐ ಹಾಗೇನೆ ಇಡಿ ತನಿಖೆಯನ್ನ ಮಾಡ್ತಿದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ವಕ್ತಾರರು ಆ ಸಿಗ್ನೇಚರ್ ಅಂತ ಇರುತ್ತೆ ನೋಡಿ, ಹಣ ಟ್ರಾನ್ಸ್ಫರ್ ಆಗೋದಕ್ಕೆ ಅದು ಫೋರ್ಜರಿ ಅಂತ ಹೇಳ್ತಿದ್ದಾರೆ. ಆನ್ ಡಾಕ್ಯುಮೆಂಟ್ಸ್ ಸದನದಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಕೂಡ ಒಪ್ಪಿಕೊಳ್ಳೋಕ್ಕಾಗಲ್ಲ ಬಿಡಿ, ವಿ ಅಗ್ರಿ, ಕಂಪ್ಲೀಟ್ಲಿ ಅಗ್ರಿ. ಕಾಂಗ್ರೆಸ್ನವರು ಈ ಕ್ಷಣಕ್ಕೂ ಕೂಡ ಸಮರ್ಥನೆಯನ್ನು ಮಾಡ್ಕೊಳ್ಬೇಕು, ಅದು ಮಾಡ್ಕೊಳ್ತಾರೆ. ಆದರೆ ಇಷ್ಟರ ಮಟ್ಟಿಗೆ ಜನರಿಗೆ ಕಿವಿ ಮೇಲೆ ಹೂವು ಇಡೋದ, ಜನ ಗಮನಿಸೋದಿಲ್ವ ಇದ್ರ ಬಗ್ಗೆ ಮಾತಾಡೋಣ. ಒಂದಲ್ಲ ಮೂಡಾ ಹಗರಣ ಆಯ್ತು, ವಾಲ್ಮೀಕಿ ಹಗರಣ ಆಯ್ತು, ಇನ್ನೂ ಬೇಕಾದಷ್ಟು ಬರಬಹುದು. ಆಗಲೇ ಪ್ರವಾಸೋದ್ಯಮ ಇಲಾಖೆ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಇದೆಲ್ಲದರ ನಡುವೆ ವಕ್ಫ್ ಮಂಡಳಿನೂ ಏನೋ ವ್ಯತ್ಯಾಸ ಆಗಿದೆಯಂತೆ, ಒಂದಾದ್ಮೇಲೆ ಒಂದು ಸಿಗ್ತಾ ಇದೆ. ಆದರೆ ನಮ್ಮ ಕಾಂಗ್ರೆಸ್ ವಕ್ತಾರರು ಫೋರ್ಜರಿ ಅನ್ನೋ ಶಬ್ದ ಪ್ರಯೋಗ ಮಾಡಿಬಿಟ್ರು, ಹಾಗಾಗಿ JDS ವಕ್ತಾರರ ಬಳಿ ಹೋಗ್ತಾ ಇದ್ದೀನಿ. ರವಿಚಂದ್ರಗೌಡ್ರೆ, ಈ ಫೋರ್ಜರಿ ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಿ? ರೈಟ್, ಅವ್ರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಶಿವಾನಂದ್ ಅವರೇ ಬರ್ತೀನಿ, ನಿಮ್ಮ ಹತ್ರನೇ ಬರ್ತೀನಿ ಸರ್, ಇವ್ರ ಹತ್ರ ಬಂದ ಅಲ್ಲಿಗೆ ಬರ್ತೀನಿ. ಇವಾಗ ಫೋರ್ಜರಿ ಅನ್ನೋದು ಯಾವ ತರ ಹೇಳ್ತೀರಾ? 100 lakh ಏನಾದರೂ ನಾವು ಬೇರೆ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ನನಗೆ ಬ್ಯಾಂಕ್ನಿಂದ ಫೋನ್ ಬರ್ತದೆ, ನೀವು ಕೊಟ್ಟಿದ್ದೀರಾ ಇಲ್ವಾ ಅಂತ. ಇದು 400 crore ಆಗಿರುವುದು, ಫೋರ್ಜರಿ ಆಗಿಲ್ಲ, ಬೇಕಾಗೆ ಮಾಡಿರೋದು. ಕಳ್ಳ ಒಬ್ಬ ಶ್ರೀನಿವಾಸ್, ನಾನು ಮಾತಾಡಿಲ್ಲ, ನೀವು ಮಾತಾಡ್ಬೇಕಾದ್ರೆ ಶ್ರೀನಿವಾಸ ರಾವ್ ಅಂತ ಆಂಧ್ರದವನು, 14 crore ಅವನು ಕೃಷಿ ಇದರಲ್ಲಿ ಹಣ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ. ಅವನು ಜೈಲಲ್ಲಿದ್ದ 2 years ಅವನು ರಿಲೀಸ್ ಆಗಿದ್ದ ಜಾಮೀನಲ್ಲಿ, ಅಂಥ ಕಳ್ಳನ್ನು ಹಿಡ್ಕೊಂಡು ಬಿಟ್ಟು ಇವತ್ತು 10 crore ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಅವನು ಅರೆಸ್ಟ್ ಆಗಿದ್ದಾನೆ. ಅವ್ನಿಗೆ ಯಾರು ಪ್ರೋತ್ಸಾಹ ಕೊಟ್ಟಿದ್ದು? ವರ್ಮ ಅವರು. ಇವತ್ತು ನಾಗರಾಜ್ ಇರ್ಬೋದು, ಬೇರೆಯವರು ಇರ್ಬೋದು, ಇವರೆಲ್ಲ ಒಂದು ಗ್ಯಾಂಗ್ ಸೇರ್ಕೊಂಡ್ಬಿಟ್ಟು ಈ ಥರ ದುಡ್ಡು ಮಾಡಿ ಇವತ್ತು ಫೋರ್ಜರಿ ಅದು ಇದು ಅಂತ ಅಂದ್ಬಿಟ್ಟು ಅನ್ಯಾಯವಾಗಿ ಒಬ್ಬ ಆಫೀಸರು ಸೂಸೈಡ್ ಮಾಡ್ಕೊಂಡು ಸತ್ತ. ಅವ್ರ ವೈಫೇನೋ ಅವ್ರ ಮಕ್ಕಳೇನೋ,
ಮತ್ತೆ ಇವತ್ತು ಎಸ್ ಸಿ ಎಸ್ ಟಿ ಪಂಗಡದವ್ರಿಗೆ ಮಾಡ್ಬೇಕು ಅಂತ ನೀವು ಬಂದಿದ್ದೀರಾ, 136 ಸೀಟ್ ಕೊಟ್ಟಿದ್ದೇನಕ್ಕೆ? ಎಸ್ ಸಿ ಎಸ್ ಟಿ ಅವರನ್ನ ನೋಡ್ತಾರೆ ಗ್ಯಾರಂಟಿಗಳನ್ನ, ಗ್ಯಾರಂಟಿಗಳಿಂದ 136 ಗ್ಯಾರಂಟಿಗಳಿಲ್ಲ ಈ ರಾಜ್ಯದ ಕಾಂಗ್ರೆಸ್ ಸದಾ ಇದೆ. ನಿಮ್ದೇ ಕಾಂಗ್ರೆಸ್ ವಕ್ತಾರ ಆಗಿರುವಂತ ಶ್ರೀಧರ್ ಅವ್ರದೇ ಬೈ ಮಿಸ್ಟೇಕ್ ಆಗಿ 1 ರೂಪಾಯಿ ಯಾರಿಗೋ ಹೋಗ್ಬಿಡ್ತು. ನೀವ್ ಬಿಡ್ತೀರಾ? ಯಾರು ಬಿಡೋದಿಲ್ಲ ಅಲ್ವೇ? ವಾಲ್ಮೀಕಿ ನಿಗಮ ಅಂದಾಗ ಕರ್ನಾಟಕ ಕಾಂಗ್ರೆಸ್, ಕರ್ನಾಟಕ ಕಾಂಗ್ರೆಸ್ ನಿಮ್ದೇ ಸರ್. ನೋಡಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ನಿಮ್ದೇ, 187 ಕೋಟಿ ಅಂದಾಗ ಎಲ್ಲೆಲ್ಲೋ ಹೋಗ್ಬಿಟ್ಟಿದೆ. ಬಿಡ್ತೀರಾ? ನಿಮ್ಮ ನಿಗಮದಲ್ಲಿ ಆಗಿರುವಂತ ಅಕ್ರಮಕ್ಕೆ ಬಿಜೆಪಿ ಅಲ್ಲ ಸರ್ ಧ್ವನಿ ಎತ್ತಬೇಕು. ಆಗಿರೋದು ನೀವು ಕಂಪ್ಲೇಂಟ್ ಚಾರ್ಜ್ ಮಾಡಿ. ನಿಮ್ಮ ಕರ್ನಾಟಕ ಕಾಂಗ್ರೆಸ್ ನ ದೂರಿನ ಅನ್ವಯ ಸಿಬಿಐ ಬರ್ಲಿ, ಇಡಿನು ಬರ್ಲಿ, ಎಸ್ ಐ ಟಿ ರಚನೆ ಇರ್ಲಿ, ವಿ ವಿಲ್ ವೆಲ್ಕಮ್. ಆಗ್ತಾ ಇಲ್ಲ, ಇದನ್ನು ಅವಕಾಶ ಮಾಡಿಕೊಟ್ಟಿದೀವಿ. ಬಿಜೆಪಿ ಅವರು ಹೋರಾಟ ಮಾಡಿ, ನಾಗೇಂದ್ರ ಅವರು ರಾಜೀನಾಮೆ ಮಾಡಿ, ಬಿಜೆಪಿ ಅವರು ಹೋರಾಟ ಮಾಡಿ, ವಾಲ್ಮೀಕಿ ಹಗರಣ ಹೊರಗಡೆ ಬರಬೇಕಾಗಿಲ್ಲ. ಕರ್ನಾಟಕ ಕಾಂಗ್ರೆಸ್ ಈ ವಾಲ್ಮೀಕಿ ಹಗ ಈ ನಿಗಮ ಅನ್ನೋದು ನನಗೆ ಸಂಬಂಧಪಟ್ಟಿದ್ದು. ನನ್ನ ನಿಗಮದಲ್ಲಿ ಆಗಿರುವಂತ 187 ಕೋಟಿ ಹಗರಣದ ಆ ಹಣವನ್ನ ನಾನು ರಿಕವರಿ ಮಾಡ್ತೀನಿ. ಇದು ಸಿದ್ದರಾಮಯ್ಯನವರು ಸ್ಟ್ಯಾಂಡ್ ಆಗ್ಬೇಕು. ಯಾರೇ ಕೊಳ್ಳೆ ಹೊಡೆದಿದ್ರು, ಯಾರೇ ಕದ್ದಿದ್ರು, ಬಿಜೆಪಿ ಅವ್ರ ತರ ನಿಂಚ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಸಮುದಾಯಕ್ಕಾಗಿ ಇಟ್ಟಿರುವಂತ ಹಣ ಇಲ್ಲಿ ಅಕ್ರಮ ಆಗತ್ತೆ, ಹಣ ವರ್ಗಾವಣೆ ಆಗತ್ತೆ ಅನ್ನೋದಾದ್ರೆ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ನ ಜನ ಹೆಂಗ್ ಎಕ್ಸ್ಪೆಕ್ಟ್ ಮಾಡಿದ್ರು ಅನ್ನೋದನ್ನ ನಾನು ಹೇಳ್ತಿರೋದು. ಹೌದು, ಏನ ಹಗರಣ ಆಗಿದೆಯಂತೆ, ನಾನು ಆ ಹಣ ರಿಕವರಿ ಆಗೋವರೆಗೂ ಬಿಡೋದಿಲ್ಲ, ಇದು ಜನರ ದುಡ್ಡು. ಈ ಸ್ಟೇಟ್ಮೆಂಟ್ ನ ಜನ ಎಕ್ಸ್ಪೆಕ್ಟ್ ಮಾಡಿದ್ದು 187 ಕೋಟಿ ಅಂತ ಹೇಳೋ ಸ್ಟೇಟ್ಮೆಂಟ್ ನ ಜನ ಎಕ್ಸ್ಪೆಕ್ಟ್ ಮಾಡಿರಲೇ ಇಲ್ಲ. ಮೊನ್ನೆ ಕೂಡ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಯಾವುದೇ ಕಾರಣಕ್ಕೂ ಈ ರಾಜ್ಯದ ಪರಿಶಿಷ್ಟ ವರ್ಗದ ಹಣವನ್ನ ದುರ್ಬಳಕೆ ಮಾಡಬಾರದು. ಕಠಿಣ ಶಿಕ್ಷೆ ಒಳಪಡಿಸ್ತೀವಿ. ಅಧಿಕಾರಿಗಳು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೀವು ಯಾವ ಪರಿಶಿಷ್ಟ ವರ್ಗದ ಹಣವನ್ನ ಸರಿಯಾಗಿ ಬಳಕೆ ಮಾಡಬೇಕು, ಅವ್ರಿಗೆ ಎಲ್ಲ ಸವಲತ್ತುಗಳನ್ನ ನೀಡಬೇಕು ಅಂತ ಸಿದ್ದರಾಮಯ್ಯ ಅವರು ಎಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ನಿಮಿಷ, ಇವತ್ತು ಬಿಜೆಪಿದು ಇದೇ ಇಯರ್ ಡಿ ಎಸ್ ವೀರಯ್ಯ ಅನ್ನೋರು ಇವತ್ತು ಅರೆಸ್ಟ್ ಆಗಿದ್ದಾರೆ. 47 ಕೋಟಿ ರೂಪಾಯಿ ದೇವರಾಜಸು ಟಕ್ ಟರ್ಮಿನಲ್ ರೆನೋವೇಷನ್ ಇಲ್ಲ ಅದರಲ್ಲಿ ಅಕ್ರಮ ಮಾಡಿದ್ದಾರೆ. ಯಾಕೆ ಬಿಜೆಪಿ ಅವ್ರು ಮಾತಾಡ್ತಾ ಇಲ್ಲ? ಯಾಕೆ ಮಾತಾಡ್ತಾ ಇಲ್ಲ ಬಿಜೆಪಿ? ಅರೆಸ್ಟ್ ಮಾಡಿದ್ದಾರೆ. ನಿಮ್ಗೆ ಆಕ್ಷೇಪಣೆ ಇತ್ತಲ್ಲ, ಇಡಿ ಕೇಂದ್ರದಿಂದ ಕಳಿಸುವಂತಹ ಒಂದು ತನಿಖಾ ಸಂಸ್ಥೆ ಅಂತ ಈಗ ಇಡಿಯವರೇ ಅರೆಸ್ಟ್ ಮಾಡಿದಾರಲ್ಲ. ನಮಗೆ ಆಕ್ಷೇಪಣೆ ಇಲ್ಲ. ರವಿಚಂದ್ರೇಗೌಡ್ರೆ, ನೀವು ಗಮನಿಸ್ತಾ ಇದ್ದೀರಿ ನಮ್ಮ ಕಾರ್ಯಕ್ರಮದಲ್ಲಿರುವಂತಹ ಪ್ಯಾನಲಿಸ್ಟ್ ಮಾತಾಡ್ತಿರೋದನ್ನ, 135+1 ಅನ್ನುವಂತ ಮ್ಯಾಂಡೇಟ್ ಇದೆಯಲ್ಲ ಸರ್, ಇದನ್ನ ಕೊಟ್ಟಾಗ ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ? ಹಗರಣ ಆಗ್ತಾನೆ ಇದ್ದೀರಿ ಸರ್, ಮೋಸ ಹೋಗೋರಿರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಆದರೆ ಮೊನ್ನೆ ಘನತೆ ಬಿತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಾಯಿಂದ ಒಂದನ್ನು ಜನ ಎಕ್ಸ್ಪೆಕ್ಟ್ ಮಾಡಿದ್ರು ಇಷ್ಟೇ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ನನಗೆ ಸಂಬಂಧಪಟ್ಟಿದ್ದು, ರಾಜ್ಯದ ಜನ ಅಂದಾಗ ಅದರಲ್ಲೂ ಎಸ್ ಟಿ ಸಮುದಾಯ ಅಂದ ಸಂದರ್ಭದಲ್ಲಿ ಅಲ್ಲಿ ಅವರ ಅಭಿವೃದ್ಧಿಗಾಗೇ ಇಟ್ಟಂತ ಹಣದಲ್ಲಿ ಅಕ್ರಮ ಆಗಿದೆ ಅನ್ನೋದಾದ್ರೆ ಐ ವಿಲ್ ರಿಕವರ್, ಅದೇನೇ ಹೋರಾಟ ಆದರೂ ಕೂಡ ನಾನು ಮಾಡ್ತೀನಿ ಅನ್ನುವಂತಹ ಮನೋಭಾವದ ಬದಲು 189 ಕೋಟಿ ಅಂತ ಹೇಳ್ತಾರಲ್ಲ ಸರ್, ಹೇಗಿದ್ದು ಇದನ್ನ ಹೇಗೆ ಎಕ್ಸ್ಪೆಕ್ಟ್ ಮಾಡೋದು? ಈಗ ಸಿದ್ದರಾಮಯ್ಯನವರು ಕೂಡ ಡಿಫೆಂಡ್ ಮಾಡ್ಕೋತಾ ಇದಾರೆ, ಅವ್ರ ಪಕ್ಷದಿಂದ ಬಂದಿರೋ ವಕ್ತಾರರು ಕೂಡ ಡಿಫೆಂಡ್ ಮಾಡ್ಕೋತಿದ್ದಾರೆ. ಅವ್ರು ಯಾವ ರೀತಿ ಹೇಳ್ತಾ ಇದಾರೆ ಅಂದ್ರೆ, ಎಲ್ಲ ಹಗರಣಕ್ಕೆ ಅಧಿಕಾರಿಗಳು ಮಾತ್ರ ಹೊಣೆ. ಅಧಿಕಾರಿ ಚಂದ್ರಶೇಖರ್ ಸತ್ರು, ಏನಕ್ಕೆ ಸತ್ರು?
ಅವ್ರು ಏನ್ ಹೇಳಿದ್ರು, ಸಚಿವರ ಮೌಖಿಕ ಆದೇಶ ಅಂತ ಹೇಳಿದ್ರು. ಸಚಿವರ ಮೌಖಿಕ ಆದೇಶ ಅಂದ್ರೆ ಅಧಿಕಾರಿಗಳ ಠೇವಣಿನ, ಇದನ್ನ ಅರ್ಥ ಮಾಡ್ಬೇಕಲ್ವಾ. ಸಚಿವರ ಮೌಖಿಕ ಆದೇಶ, ಇವ್ರು ಹೇಳಿದ್ರು ಇಡಿ ಎಸ್ ಐ ಟಿ ತುಂಬಾ ತನಿಖೆ ಚೆನ್ನಾಗಿ ಮಾಡ್ತಾ ಇತ್ತು ಅವ್ರು. ಏನ್ 40 ದಿನದಿಂದ ತನಿಖೆ ಮಾಡ್ತಾ ಇದ್ದೀನಿ, 40 ದಿನದಿಂದ 40 ದಿನ ಬೇಕಾಗಿದೆ ನಿಮ್ಮ ನಾಗೇಂದ್ರನ ಅರೆಸ್ಟ್ ಮಾಡೋದಕ್ಕೆ. 40 ದಿನದಿಂದ ನೀವು ತನಿಖೆ ಮಾಡಿ ಅವ್ರನ್ನ ಏನ್ ಇಡಿ 2 ಡೇಸ್ ನಲ್ಲಿ ಅವ್ರನ್ನ ತನಿಖೆ ಮಾಡಿ ಅರೆಸ್ಟ್ ಮಾಡ್ತು, ದದ್ದಲ್ನ ಇನ್ನೆರಡು ದಿನದಲ್ಲಿ ಅರೆಸ್ಟ್ ಮಾಡ್ತಾರೆ. ಯಾಕೆ ಈಗ ಆಲ್ರೆಡಿ ಅವರು ಅದು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೂಡ ಕೊಡಾಡ್ತಿದ್ದಾರೆ. ಯಾಕೆ ಕೂಡ ಕೊಡಾಡ್ತಿದ್ದಾರೆ ಅಂದ್ರೆ, ಒಂದು ಅಧ್ಯಕ್ಷ ಸ್ಥಾನದಲ್ಲಿರುವ ವ್ಯಕ್ತಿನ ಅರೆಸ್ಟ್ ಮಾಡಿದ್ರೆ ಕಾಂಗ್ರೆಸ್ ಗೆ ಮುಖಪಕ್ಕವಾಗುತ್ತೆ. ನಾಗೇಂದ್ರಗೂ ಅವ್ರಿಗೆ ಐಡಿಯಾ ಇದೆ, ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಗೊತ್ತಿತ್ತು ನಾಗೇಂದ್ರಕ್ಕೆ ಯಾಕೆ ರಾಜೀನಾಮೆ ಕೊಡ್ತಿದ್ರು ಅಂದ್ರೆ, ಒಬ್ಬ ಅಧಿಕಾರ ಒಬ್ಬ ಮಿನಿಸ್ಟರ್ ಆಗಿದ್ದಾಗ ಅರೆಸ್ಟ್ ಮಾಡಿದ್ರೆ ಅದು ಪಕ್ಷಕ್ಕೆ ಮುಖಭಂಗ ಆಗುತ್ತೆ ದೇಶದಲ್ಲಿ. ಆ ರೀತಿ ಆಗ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಮೊದಲು ನಾಗೇಂದ್ರಕ್ಕೆ ರಾಜೀನಾಮೆ ಕೊಡ್ತಿದ್ರು, ನಾಗೇಂದ್ರ ಅರೆಸ್ಟ್ ಆಯ್ತು. ಈಗ ತದನಂತರ ದದ್ದಾಲ್ ಆಗುತ್ತೆ. ಆಮೇಲೆ ನಮ್ ಸಿದ್ದರಾಮಯ್ಯ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಬ್ರಿಲಿಯಂಟ್ ವಕೀಲರು. ಸೊ ನಾನು ಬಹಳ, ನಾನು ಒಬ್ಬ ವಕೀಲನೇ, ಬಟ್ ನನ್ಗೆ ಖುಷಿ ಆಗುತ್ತೆ ಅವ್ರ ಮಾತು ಕೇಳಕ್ಕೆ. ಪ್ರತಿ ಬಾರಿ ಸರ್ಕಾರ, ನಾನು ST ಪರ ಅಂತಾರೆ, 11,000 ಕೋಟಿ ಹೊಡೆದ್ರು ಹೋದ್ಸರಿ, ಅದನ್ನ ಹಂಚಿದ್ರು ಬೇರೆಯವ್ರಿಗೆ 15,000 ಕೋಟಿ ಈ ಬಾರಿ ಹೋಗ್ಲಿ ನಿಲ್ಸುದ್ರ ನೀವು, ನಾವು ಕಳೆದ ಬಾರಿ 11,000 ಕೋಟಿ ನೀವು ಸ್ಥಳಾಂತರ ಮಾಡೋದ್ರ ದುಡ್ಡನ್ನ ಕೇಳಿಲ್ಲ, ಈಗ 15,000 ಕೋಟಿ ತಗೊಂಡ್ರಿ. ಪುನಃ ಬಂದು ಮೈಸೂರಿನಲ್ಲಿ ಅಧಿಕಾರಿಗಳಿಗೆ ವಾರ್ನ್ ಮಾಡ್ತಾರೆ, ನಾನಂತೂ ಸುಮ್ಮನೆ ಇರಲ್ಲ, ನೀವು ST ಅನ್ನ ಮಿಸ್ಯೂಸ್ ಮಾಡಿದ್ರೆ ಅಂತಾರೆ, ಹೊರಗಡೆ ಮಿಸ್ಯೂಸ್ ಮಾಡ್ತಾರೆ. ಆಯ್ತಪ್ಪ, ಸಿದ್ದರಾಮಯ್ಯನವರು ಮಾಡ್ಲಿ, ಅವ್ರದ್ದು ಧರ್ಮ, ಅವ್ರು ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಸನ್ಮಾನ್ಯ ನಮ್ಮ ಮೈಸೂರು ಉಸ್ತುವಾರಿ ಸಚಿವರು ಮಹದೇವಪ್ಪನವರು ಏನ್ ಹೇಳ್ತಾರೆ, ನಾವು ಹಣನ ಬಳಸೇ ಇಲ್ಲ ಅಂತ ಹೇಳ್ತಾರೆ. ಇನ್ನೊಬ್ರು ಬರ್ತಾರೆ, ಪರಮೇಶ್ವರ ಬಳಸಿದ್ರೆ ಏನು ಅಂತಾರೆ. ಒಬ್ಬೊಬ್ಬರು ಒಂದೊಂದು ಸ್ಟೇಟ್, ಕನಿಷ್ಠ ಅವರು ಆ ಜನಾಂಗಕ್ಕೆ ಸಂಬಂಧಪಟ್ಟವರಾದ್ರು ಕೂಡ ಅಟ್ಲೀಸ್ಟ್ ಈ ಹಣ ಪೋಲಾಗ್ತಿದ್ಯಾ ನೋಡ್ಬೋದು. ಜೊತೆಗೆ ಇದು ಎಲ್ಲಕ್ಕಿಂತ ಹೆಚ್ಚಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಮೂಡದಲ್ಲಿ ತಗೊಂಡಿರೋ ಭೂಮಿ ಅಂದು ದಲಿತರ ಭೂಮಿ, ದಲಿತರಿಗೆ ಸರ್ಕಾರ ಭೂಮಿ ಕೊಡುತ್ತೆ. ಏನ್ ಕೊಡುತ್ತೆ, ದಲಿತರ ಭೂಮಿ ಕೊಡುದು, ದಲಿತ ಹತ್ರ ಭೂಮಿ ಇರಲ್ಲ, ಬೇರೆ ಎಲ್ಲ ಜನಾಂಗದವ್ರ ಹತ್ರ ಭೂಮಿ ಇಲ್ಲ. ಆದ್ರೆ ಸನ್ಮಾನ್ಯ ಸಿದ್ದರಾಮಯ್ಯವರೇ ನಿಮ್ಗೆ ದಲಿತರ ಭೂಮಿನೇ ಬೇಕಾಗಿತ್ತಾ, ಡಿನೋಟಿಫೈ ಆದ್ರೆ ಜವರಿಗೆ ಹೋಗ್ಬೇಕು, 60 ಕೋಟಿ ನೀವು 70 ಕೋಟಿ ಕೇಳೋ ದುಡ್ಡು ನಿಮ್ಗೆ ಯಾಕೆ ಹೋಗ್ಬೇಕು ಸಿದ್ದರಾಮಯ್ಯವರೇ? ನೀವು ಹೋಗಿ ದಲಿತರ ಹೆಸರಿಡ್ಕೊಂಡು ದುಡ್ಡು ಮಾಡ್ಬೇಕಾ? ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ದಲಿತರ ಪರನ ಅಥವಾ ಯಾರ ಪರ ಅನ್ನೋದನ್ನ ಈ ಬಿಜೆಪಿ ಅಧಿಕಾರ ತನಿಖೆ ಮಾಡಬೇಕಾಗಿತ್ತು 2018 ಮಾಡಿದ್ದಾರೆ. ಜನರ ತೆರಿಗೆಯ ಹಣ ಹೊರ ರಾಜ್ಯಕ್ಕೆ ಹೋಗೋದು ಸರಿಯಲ್ಲ ಅಂತ ಏನಿದೆ ಸರ್ ಮಾತಿನ ಅರ್ಥ? ಸರಿಯಲ್ಲ ಅಂದ್ರೆ ಅದು ದೊಡ್ಡ ಕ್ರಮ, ಡಬಲ್ ಕ್ರೈಮ್ ಅದು. ಯಾಕಂದ್ರೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಮಾಡೋದು ನಂಬರ್ 1 ಅಪರಾಧ, ಮತ್ತು ಅದು ನೈತಿಕ ಆದ ಪತನ. ಮತ್ತೆ ಪರರಾಜ್ಯಕ್ಕೆ ಇದನ್ನ ಬಳಸ್ತಕ್ಕಂತ ಉದ್ದೇಶವಾದ್ರೆ ದಿವೇಶ್ರೆ ಒಂದು ಪಾಯಿಂಟ್ ತಿಳ್ಕೊಳ್ಳಿ, ಆ ಮರಣ ಹೊಂದಿದಂತ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡವರು ಯಾವತ್ತೂ ಸುಳ್ಳು ಹೇಳಲ್ಲ. ಯಾರೇ ಆತ್ಮಹತ್ಯೆ ಕೇಸ್ 90% ತಗೊಳ್ಳಿ, 99% ಅವ್ರು ಸತ್ಯ ಹೇಳಿ ತಮ್ಮ ಪ್ರಾಣ ಕಳ್ಕೊಳ್ತಾರೆ. ಯಾಕೆ ಅಲ್ಲ ಸರ್, ಒಂದು ಸಾವಾಗ್ಬೇಕಾಯ್ತಲ್ಲ ಈ ಹಗರಣ ಹೊರಗ್ ಬರೋದಕ್ಕೆ, ಒಂದು ಸಾವಾಗ್ಬೇಕಾಯ್ತಲ್ಲ ಸರ್, ಇಲ್ಲಾಂದ್ರೆ ಹೊರಗಡೆ ಇಲ್ಲ ಅದ್ರಿಂದಲೇ ಬಂದಿದ್ದೆ. ಆದ್ರೆ ಒಂದ್ ಮಾತು ಹೇಳ್ತೀನಿ, ಅವ್ರು ಏನ್ ಹೇಳಿದ್ರು ಸಚಿವರು ಅಂತ ಹೇಳಿ, ಅವ್ರ ಹೆಸರನ್ನು ಬರೆಯೋದಕ್ಕೆ ಅವ್ರಿಗೆ ಮನ್ಸಿಲ್ದೆ ಹೋದ್ರು ಸಚಿವರು ಅಂದ್ರೆ ಯಾರು ಸಚಿವರು, ಸಂಬಂಧಪಟ್ಟ ಸಚಿವರು. ಜೊತೆಗೆ ಅಧ್ಯಕ್ಷ ದದ್ದಲ್ ಅವರು ಮತ್ತೆ ಇವರೆಲ್ಲ ಮಾತಾಡಿರ್ತಕ್ಕಂಥದ್ದು ಒಂದು ವಿಡಿಯೋ ಸಹ ಹೊರ ಬಂದಿದೆ, ಅದನ್ನು ಇವರು ಹೇಳ್ಬೋದು. ಈ ಲಾಯರ್ಗಳ ಮೂಲಕ ಹಿಡ್ಕೊಂಡು ಈಗ ಕಂತ್ರಿ ಲಾಯರ್ಗಳು ಇರ್ತಾರಲ್ಲ, ಅವ್ರು ಏನೇನೋ ಟ್ವಿಸ್ಟ್ ಮಾಡ್ಬಿಟ್ಟು ಅದು ನಮ್ದಲ್ಲ ಅಂತಾರೆ. ಓಲಿ ಹಾಳೆ ಓಲಿ, ಅವ್ರ ಪಾಪಕ್ಕೆ ಗುರಿ ಆಗ್ತಾರೆ ಮಂಡಳಿಗಳೆಲ್ಲ. ನನ್ ಪ್ರಕಾರ ದದ್ದಲ್ ಅವರ ಏನೇನಲ್ಲ, ಅವ್ರ ಶಿಷ್ಯ ಇದಾರಲ್ಲ ಅವನಿಗೆ 55 ಲಕ್ಷ ಹೋಗಿದೆ ಆಪ್ತ, 55 ಲಕ್ಷ ಅವನಿಗೆ ಯಾಕೆ ಹೋಯ್ತು? ಆಮೇಲೆ ನಾಗೇಂದ್ರ ಆಪ್ತನಿಗೆ 25 ಲಕ್ಷ ಹೋಗಿದೆ. ಅಧಿಕಾರಿ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ ಅವರು? ಭಾಗವಹಿಸಿದ್ದಾರೆ ಯಾವುದೇ ಒಬ್ಬ ವ್ಯಕ್ತಿ ಆದನು ತಾನು ಅಧಿಕಾರದಲ್ಲಿ ಸಮಸ್ತೆ.
ಅಧಿಕಾರಕ್ಕೆ ಬಂದಾಗೆಲ್ಲ ಅಧಿಕಾರಿಗಳು ಈ ರೀತಿಯ ಒತ್ತಡಗಳು ಈ ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರದಲ್ಲಿ ನಿಭಾಯಿಸಿ ಗಣಪತಿ ಸಭೆ ಇದಕ್ಕೋಸ್ಕರನೇ ಆಗಿರ್ತಕ್ಕಂಥದ್ದು. ಗಣಪತಿ ಮೆಂಬರ್ಶಿಪ್ ಮಾಡಿಸಿಲ್ಲ ಗಣಪತಿ ಅವರ ಆಗಿರುವಂತ ಹಗರಣ ಬಯಲಿಗೆ ತಂದು ಹಣನ ರಿಕವರಿ ಮಾಡ್ತೀರಾ, ಆ ಬದ್ಧತೆ ಇದೆಯಾ? ಮಾಡೇ ಮಾಡ್ತೀವಿ, ತನಿಖೆ ಆಗ್ತಾ ಇದೆಯಾ? ಮೇಡಮ್, ಇಲ್ಲಿ ಬಂದಿರುವುದು ಬಿಜೆಪಿ, ಬಿಜೆಪಿ ಕಾಲದಲ್ಲೂ ಕೂಡ ಪಿ ಎಸ್ ಐ ಹಗರಣ, ಶಿಕ್ಷಕರ ಹಗರಣ, 40% ಏನೇನೋ ನಡೆದಿದೆ, ಕ್ಯಾಶು ಎಲ್ಲ ಸಿಕ್ಕಿದೆ. ಅವರೇನು ಸಾಚ ಅಲ್ಲ, ಕಾಂಗ್ರೆಸ್ನವರೇನು ಸಾಚ ಅಲ್ಲ. ಯಾಕಂದರೆ ಅವರು 65-70 ವರ್ಷದಿಂದ ಇದ್ದಾರೆ, ಇವರು 120 ವರ್ಷದಿಂದ ಇದ್ದಾರೆ, ಎಲ್ಲರೂ ಒಂದೇ. ಇವಾಗ ನೀರಾವರಿ ಬಗ್ಗೆ ಮಾತಾಡಲ್ಲ, ಡೆಂಗ್ಯೂ ಬರ್ತಾ ಇದೆ ಅದ್ರ ಬಗ್ಗೆ ಮಾತಾಡಲ್ಲ, ಮತ್ತೆ ಈ ಶಿಕ್ಷಕರ ನೇಮಕಾತಿ ಅದು ಮಾತಾಡಲ್ಲ. ಶಿಕ್ಷಕರೆಲ್ಲ ಏನು ಸ್ಕೂಲ್ಗಳು ಅಲ್ವಾ? ಮತ್ತೆ ಸಾವಿರಾರು ಕೋಟಿ ಲೂಟಿಗಳು ಹೊಡೆದು ಆರಾಮಾಗಿ ಓಡಾಡ್ತಾ ಇದ್ದಾರೆ ಈ ತರ, ಅವ್ರದ ಏನು ಮಾತಾಡ್ತಾ ಇಲ್ಲ. ಒಂದು ಹಗರಣನು ಆಚೆ ಬಂದಿಲ್ಲ. ಮತ್ತೆ ನನ್ ಪ್ರಕಾರ ಇವರು ರಾಜಕೀಯ ಪಕ್ಷದವರು ಒಂಥರ ವಕಾಲತ್ತು ವಹಿಸ್ತಾರೆ ಮಾತಾಡಿ. ನನ್ನ ಪ್ರಕಾರ ಕರ್ನಾಟಕದ ಜನತೆಗೆ ಇವತ್ತು ದೊಡ್ಡ ಒಂದು ರೀತಿಯಲ್ಲಿ ಅವಮರ್ಯಾದೆ ಆಗುವ ರೀತಿಯಲ್ಲಿ ಈ ಪ್ರಕರಣ ಆಗಿದೆ, ಹೊರರಾಜ್ಯಕ್ಕೆ ಹೋಗಿದೆ. ಅದಕ್ಕೆಲ್ಲ ಮನಿ ಲಾಂಡ್ರಿಂಗ್ ಅಂತ ಹೇಳೋದು, ಅದ್ರಿಂದಲೇ ಇಡಿ ಬರೋದು. ಇಡಿ ಬರಬಾರ್ದು ಅಂತ ಏನಿಲ್ಲ, ಅವ್ರು ಯಾರಾದ್ರೂ ಹೇಳಿದ್ರೆ ಅವ್ರು ಬಂಡ್ರು ಅಂತ, ಅವ್ರಿಗೇನು ಕಾನೂನು ಗೊತ್ತಿಲ್ಲ. ಜೊತೆಗೆ ಕರ್ನಾಟಕದ ಜನತೆಗೆ ನೀವು ಒಂದು ಅಕೌಂಟಬಿಲಿಟಿ ಬಾಧ್ಯತೆ ಆಗಿದೆ. ಆದ್ರಿಂದ ಈ ಸ್ಪಷ್ಟ ನೀವ್ ಏನ್ ಹೇಳಿದ್ರಲ್ಲ, ಅವ್ರ ಆಸ್ತಿ ಜಪ್ತಿ ಮಾಡೋದು ಅಂತಕ್ಕಂಥದ್ದು, ಅದನ್ನ ಮಾಡಿ ಯಾರೇ ಆಗಿ ಸಚಿವರೇ ಆಗಿ ಯಾರೇ ಆಗಿ ಅವ್ರ ಶಿಕ್ಷೆ ಆಗಿ ಆ ಒಂದು ರೀತಿಯ ಒಂದು ಮಾದರಿ ಸರ್ಕಾರವನ್ನ ಆಡಳಿತದ ಜವಾಬ್ದಾರಿಯನ್ನ ಆ ಬಿಗಿಯನ್ನ ನೀವು ತೋರಿಸಿದ್ರೆ ಬಹುಶಃ ನಿಮಗೆ ಜನ 136 ಕೊಟ್ಟಿದ್ದಕ್ಕೆ ಸಂತೋಷ ಪಡ್ತಾರೆ. ಈ ದುಃಖ ಬಂದಲ್ಲ 136 ಕೊಟ್ಟರು, ಒಂದೂವರೆ ವರ್ಷದಲ್ಲೇ ಇವರು ಎಡಿಬಿಟ್ರಲ್ಲ, ಅದು ಎಡಬಾರ್ದಿತ್ತು. ಆ ಎಡಿಬಾರ್ದು ಯಾಕಂದ್ರೆ ಈ ಶ್ರೀಧರ್ ಅವರು ಹೇಳಕ್ಕಿಂತ ಹೆಚ್ಚಿಗೆ ನಾನು ಸಿದ್ದರಾಮಯ್ಯನವ್ರನ್ನ 57 ವರ್ಷದಿಂದ ನೋಡ್ಕೊಂಡು, ಅವ್ರು ಒಳ್ಳೆ ಗ್ರಾಸ್ ರೂಟ್ ಲೆವೆಲ್ ಲೀಡರ್, ಟಾಪ್ ಲೆವೆಲ್ ಲೀಡರ್. ಬಟ್ ಟಾಪ್ ಲೆವೆಲ್ ಲೀಡರ್ ಆಲ್ಸೋ ಎರ್ಸ್ ಅಥವಾ ಎಡುತ್ತಾರೆ ಅಂತಕ್ಕಂಥದ್ದು ಇದು ದೊಡ್ಡ ಅದನ್ನು ಮುಂದೆ ತನಿಖೆಯಲ್ಲಿ ನೋಡೋಣ. ಡನ್ ಸರ್, ಥ್ಯಾಂಕ್ ಯು ಸೋ ಮಚ್ ಶಿವಾನಂದ ರೆಡ್ಡಿ ಅವರು, ಶ್ರೀಧರ್ ಅವರು, ಗೋವಿಂದರಾಜು ಅವರು, ಹಾಗೆಯೇ ರವಿಚಂದ್ರೇಗೌಡ, ಚಂಬಿ ಪುರಾಣಿಕ್ ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ನೋಡಿ, ಯಾವುದೇ ಪಕ್ಷ ಆಡಳಿತವನ್ನು ನಡೆಸ್ತಾ ಇರಲಿ, ಆಡಳಿತವನ್ನು ನಡೆಸ್ತಿರುವಂತಹ ಆ ಪಕ್ಷ ಅಥವಾ ಆ ಸರ್ಕಾರದ ಹೊಣೆಗಾರಿಕೆಯ ನಿಗಮಗಳು, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಂದ ಸಂದರ್ಭದಲ್ಲಿ ಅದು ಸರ್ಕಾರದ ಜವಾಬ್ದಾರಿ. 187 ಕೋಟಿ ರೂಪಾಯಿ ಹಗರಣ ಆಗಿರೋದೇ ನಿಜವಾದರೆ ಅದನ್ನು ರಿಕವರ್ ಮಾಡುವಂಥ ಬದ್ಧತೆ ತಗೊಳ್ಳಿ. ಎರಡನೇದು, ಅಲ್ಲಿ ಅಕ್ರಮ ಆಗಿರುವುದಾದರೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಕೊಡಿಸುವಂತಹ ಬದ್ಧತೆಯನ್ನು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.